ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರುಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುದೆ ಮಗೆ ಮಂಗಲವ ಪರಮಾತ್ಮ ಎಂಥವನು ಅನ್ನೋದು ಮೊದಲನೇ ಪದ್ಯದಿಂದಲೇ ಹೇಳ್ತಾ ಇದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ ಬ್ರಹ್ಮಾದಿ ತೃಣಜೀವಿಯವ ಮುಕ್ತಿಯೋಗ್ಯ ಜೀವಿಯವರೆಗೂ ಶ್ರೀಹರಿಯನ್ನು ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡುವುದಕ್ಕೆ ಅಧಿಕಾರವಿದೆಯೇ ಹೊರತು ಪಾದಸೇವಾ ರೂಪವಾದ ಪೂಜಾಧಿಕಾರ ಇಲ್ಲ. ಅದು ಮಹಾಲಕ್ಷ್ಮೀ ದೇವಿಗೆ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿಯ ಕರಕಮಲಗಳಿಂದ ಪೂಜಿತನಾಗಿರುವಂತಹ ಪರಮಾತ್ಮ ಅಂತಹ ನಿನ್ನ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನಪ್ಪ. ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಸರ್ವಕ್ಕೂ ನೀನೇ ಕಾರಣನಾಗಿದ್ದೆ, ಸ್ವತಂತ್ರ ಕಾರಣನಾಗಿದ್ದೆ. ಮೋಕ್ಷವು ನೀನೇ ಕೊಡೋ, ಕೈವಲ್ಯದಾಯಕನೂ ನೀನೇ. ಅಂತಹ ನರಸಿಂಹದೇವರೇ ಸರ್ವರ ಬಿಂಬನಾಗಿರುವಂತಹ, ಸರ್ವರಲ್ಲಿರುವಂತಹ, ಸರ್ವರ ಸ್ವರೂಪ ಶರೀರದಲ್ಲಿರುವಂತಹ ನರಸಿಂಹನೇ, ಸರ್ವೋತ್ತಮನಾದಂತಹ ಪರಮಾತ್ಮನೇ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ನೀ ನನಗೇನು ಮಾಡಬೇಕು ಅಂದರೆ ಮಂಗಲವನ್ನು ಉಂಟು ಮಾಡಪ್ಪ ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ. ಎರಡನೇ ಪದ್ಯದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆ. ಪರಮಾತ್ಮನ ಜೊತೆಗೆ ಆಕೆಗೆ ಆಗಿದೆ, ಮತ್ತೆ ಆಕೆ ಪರಮಾತ್ಮನ ಸಹಿತವಾಗಿದ್ದರೂ ಈಗ ಮತ್ತೆ ಆಕೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಜಗದಂಬೆಗೆ. ಜಗದುದರನ ಅತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮ ಪ್ರತತಿಗಳಿಗತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷದಿಂ ಪೊಗಳಿ ಹೆಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ನಾವು ಇದೊಂದು ಕಲಿಬೇಕು, ನಮಗೆ ಪ್ರಾರ್ಥನೆ ಮಾಡಲಿಕ್ಕೂ ಗೊತ್ತಿಲ್ಲ. ಜಗನ್ನಾಥದಾಸರು ನಮಗೆ ಅದನ್ನು ಕಲಿಸ್ತಾ ಇದ್ದಾರೆ. ಪರಮಾತ್ಮನ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡಬೇಕು, ಮಹಾಲಕ್ಷ್ಮೀ ದೇವಿ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡಬೇಕು. ನಾವೇನು ಮಾಡ್ತೇವೆ ಅಂದರೆ ದೇವರ ಹತ್ರ ಹೋಗಿ ಅದು ಕೊಡಪ್ಪ ಇದು ಕೊಡಪ್ಪ, ಕೊಡ್ತಾನೆ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಅವನ ಹತ್ರ ಹೋಗಿ ನಿನ್ನ ಅನುಗ್ರಹ ಮಾಡಪ್ಪ ಅಂತ ಕೇಳಿದ್ರೆ ಆ ಅನುಗ್ರಹದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಇವೆ. ಇಲ್ಲಿ ಹೇಳ್ತಾ ಇದ್ದಾರೆ ಜಗದುದರನ, ಜಗತ್ತನ್ನ ಇಡೀ ಬ್ರಹ್ಮಾಂಡವನ್ನೇ ಯಾವನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆಯೋ ಅಂತಹ ಪರಮಾತ್ಮ, ಪರಮಾತ್ಮನ ಅತಿ ವಿಮಲ ಗುಣ ರೂಪಗಳನ್ನು ನೋಡ್ರಿ. ಪರಮಾತ್ಮನ ಪ್ರತಿಯೊಂದು ಗುಣವು ಪ್ರತಿಯೊಂದು ರೂಪವು ಅತ್ಯಂತ ಶುದ್ಧವಾಗಿವೆ, ನಿರ್ದೋಷವಾಗಿವೆ. ಅವುಗಳನ್ನು ಅನಾಲೋಚನದಿ ಅವಳು ಆಲೋಚನೆ ಮಾಡಬೇಕಾದದಿಲ್ಲ. ಯಾಕೆಂದರೆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ಯಾವಾಗಲೂ ಇದ್ದಾಳೆ. ಸೃಷ್ಟಿಯ ಪೂರ್ವದಲ್ಲೂ ಇದ್ದಾಳೆ, ಪ್ರಳಯ ಕಾಲದಲ್ಲೂ ಇದ್ದಾಳೆ, ಸೃಷ್ಟಿ ಕಾಲದಲ್ಲೂ ಇದ್ದಾಳೆ, ಎಲ್ಲ ಕಾಲದಲ್ಲೂ ಪರಮಾತ್ಮನ ಜೊತೆಗೇ ಇದ್ದಾಳೆ. ಆಕೆಗೂ ಪರಮಾತ್ಮನಿಗೂ ಎಂದೂ ಯಾವ ಕಾಲಕ್ಕೂ ವಿಯೋಗ ಇಲ್ಲ. ಅಂತಹ ಸೃಷ್ಟಿಕರ್ತನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ನಿರ್ದೋಷವಾದ, ವಿಶುದ್ಧವಾದ, ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾದ ರೂಪಗಳನ್ನು, ಗುಣಗಳನ್ನು ಮಹಾಲಕ್ಷ್ಮೀ ದೇವಿ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಅದಕ್ಕೆ ಹೇಳ್ತಾರೆ ಅನಾಲೋಚನೆ ಅನ್ನು ನಿರತಿಶಯವಾಗಿ ನಿತ್ಯ ನೂತನ ಕಾಣ್ತಾ ಇದೆ ಅವಳು. ಪ್ರತಿ ಕ್ಷಣಕ್ಕೂ ಆ ಪರಮಾತ್ಮನ ಹೊಸ ಹೊಸ ರೂಪಗಳನ್ನು ನೋಡ್ತಾ ಇದ್ದಾಳೆ.
ಅಂತ ಪರಮಾತ್ಮನ ಮತ್ತೆ ಇವಳು ಹೇಗಿದ್ದಾಳೆ ಭಾರತ ನಿಗಮ ಪರಿಸ್ಥಿತಿಗಳಿಗೆ ಅತಿಕ್ರಮಿಸಿ ಅಂತ ಹೇಳ್ತಾ ಇದ್ದಾರೆ ಮಹಾಭಾರತ ನಿಗಮಗಳು ಅಂದರೆ ವೇದಗಳು ಇವುಗಳನ್ನು ಮೀರಿ ಅಲ್ಲಿ ಪರಮಾತ್ಮನ ಕ್ರಿಯೆಗಳನ್ನು ಹೇಳಿದ್ದಾರೆ ಅದರ ವಿಶೇಷತೆಗಳನ್ನು ಹೇಳಿದ್ದಾರೆ ಅಲ್ಲಿರುವುದನ್ನು ಮೀರಿ ಹೇಳ್ತಾ ಇದ್ದಾಳೆ ಅಂದರೆ ಅವಳು ಮಹಾಲಕ್ಷ್ಮಿ ಶಕ್ತಿ ಅಷ್ಟಿದೆ ನೋಡ್ರಿ ಅಷ್ಟೇ ಅಲ್ಲ ಬಗೆ ಬಗೆಯ ನೂತನವ ಕಾಣುತ್ತ ಪ್ರತಿ ಕ್ಷಣಕ್ಕೂ ಪರಮಾತ್ಮನ ಹೊಸ ಹೊಸ ಲೀಲೆಗಳು ಹೊಸ ಹೊಸ ಕ್ರಿಯೆಗಳು ವಿಶೇಷತೆಗಳ ಕಾಣಿಸ್ತಾ ಇದೆ ಅಂತವಳು ಕಾಣಿಸಿ ಇಷ್ಟು ಮಿಗೆ ಹರುಷದಿಂ ಸಂತೋಷ ಉಕ್ಕಿ ಬಂದು ಆ ಪರಮಾತ್ಮನನ್ನು ಸ್ತೋತ್ರ ಹೊಗಳಿ ಎದುರೇನು ಸ್ತೋತ್ರ ಮಾಡ್ತಾ ಇದ್ದಾಳೆ ಪರಮಾತ್ಮ ನೀನಲ್ಲಿ ನಾನೆಲ್ಲೋ ಮಾರಾಯ ಇದು ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ ಯಾವಾಗಲೂ ಅವನ ಜೊತೆಗಿರುವವಳು ಹೇಳ್ತಾ ಇದ್ದಾಳೆ ಪರಮಾತ್ಮ ನಿನ್ನ ಇದೆಯಲ್ಲಿ ನಾನು ಸಾಮಾನ್ಯ ಮನುಷ್ಯಳು ನಾನೊಬ್ಬ ಸಾಮಾನ್ಯ ಮನುಷ್ಯಳು ನೀನೆಲ್ಲಿ ನಾನೆಲ್ಲಪ್ಪ ಆದರೂ ನಾನು ಸ್ತೋತ್ರ ಮಾಡ್ತೀನಿ ಅಂತ ಇದ್ದೆ ನಾವು ಏನೋ ಒಂದು ಸ್ವಲ್ಪ ಓದಿ ಇದು ಮಾತ್ರಕ್ಕೆ ನಾನು ಸಮಾನ ಇಲ್ಲ ಅಂತ ತಿರುಗ್ತಾ ಇರ್ತೀವಿ ಅಹಂಕಾರ ಪಟ್ಕೊಂಡು ಅದನ್ನು ಬಿಡಬೇಕು ನಾವೆಲ್ಲರೂ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಹೇಳ್ತಾ ಇದ್ದೇವೆ ಪರಮಾತ್ಮ ಅನುಗ್ರಹ ಮಾಡಪ್ಪ ತಂದೆ ಅಂಥೇಳಿ ನಾವು ಇಷ್ಟೇ ಪ್ರಾರ್ಥನೆ ಮಾಡ್ತಾ ಇರೋದು ತ್ರಿಗುಣಮಾನಿ ಇವಳೆಂಥವಳು ಸತ್ವರಜ ತಮೋಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ ಪರಮಾತ್ಮ ಸೃಷ್ಟಿ ಮಾಡುವಾಗ ಈ ತ್ರಿಗುಣಗಳನ್ನು ಇಡ್ತಾನೆ ಆ ತ್ರಿಗುಣಗಳಲ್ಲಿ ಮಹಾಲಕ್ಷ್ಮೀ ದೇವಿ ಶ್ರೀ ಭೂ ದುರ್ಗಾ ರೂಪದಿಂದ ಇದ್ದಾಳೆ ಸತ್ವದಲ್ಲಿ ಶ್ರೀರೂಪದಿಂದ ರಜೋಗುಣದಲ್ಲಿ ಭೂರೂಪದಿಂದ ತಮೋಗುಣದಲ್ಲಿ ದುರ್ಗಾ ರೂಪದಿಂದ ಇದ್ದು ನೋಡ್ರಿ ಇವುಗಳನ್ನೇ ಮಿಕ್ಸ್ ಮಾಡಿ ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲರೂ ಶರೀರ ತಯಾರಾಗ್ತಾ ಇದೆ ಬ್ರಹ್ಮದೇವರು ಸತ್ವಪ್ರಚುರರು ಮುಂದಿನ ಪದ್ಯದಲ್ಲಿ ಬರುತ್ತೆ ಅವುಗಳನ್ನೆಲ್ಲ ಅವಳಿಗೆಷ್ಟಿದೆ ನೋಡ್ರಿ ಮಹಿಮೆ ಅಂತಹ ತ್ರಿಗುಣಮಾಲಿನಿಯಾಗಿರುವಂತಹ ತ್ರಿಗುಣಗಳಿಗೆ ಅಭಿಮಾನಿಯಾಗಿರುವಂಥ ಮಹಾಲಕ್ಷ್ಮೀ ದೇವಿ ಅಮ್ಮ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ನಿನಗೇನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಂತೈಸಲಿ ಅನುದಿನವು ಇದು ನೋಡ್ರಿ ಯಾವಾಗಲೂ ನೀನು ನಮ್ಗೆ ಅನುಗ್ರಹ ಮಾಡ್ತಿರ್ಬೇಕಮ್ಮ ಹೇಗೆ ಕೂಸಿಗೆ ಕೂಸಿಗೆ ನೋಡ್ರಿ ನೀವು ಏನು ಬೇಕಾದ್ರೂ ಕೊಡ್ರಿ ಅಮ್ಮನೇ ಬೇಕಂತದು ಅಮ್ಮ ಬಂದು ಒಂದು ಎರಡೇಟು ಹೊಡೆದು ಇದು ಮಾಡಿದ್ರು ಬಿಡ ಅಮ್ಮನ ಬಿಟ್ಟು ಹೋಗ್ತದೆ ಅನ್ನೋದು ನೀ ಬ್ಯಾಡ ಹೋಗಿ ನೀ ಹೊಡಿತೀನಿ ನನಗಂತದ ಇಲ್ಲ ಹೊಡೆದ್ರು ಮತ್ತು ಅವಳು ಸೀರೆ ಹಿಡ್ಕೊಂಡು ಅವಳ ಹತ್ರ ಬೆನ್ನತ್ತಿ ಆಗ ತಾಯಿ ತಾನೇ ಎಲ್ಲ ಕೆಲಸ ಬಿಟ್ಟು ಅದನ್ನು ಕರ್ಕೊಂಡು ಅಯ್ಯೋ ಹೊಡೆದ್ನಲ್ಲ ನನ್ನ ಕೂಸಿಗೆ ಅಂಥೇಳಿ ಮತ್ತು ಅವಳೇ ಮುದ್ದು ಮಾಡ್ತಾಳೆ ಹಾಗೆ ಜಗದಂಬೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯೇ ನನ್ನನ್ನು ನೀನು ರಕ್ಷಣೆ ಮಾಡಮ್ಮ ಅನೇಕ ಅವಗುಣಗಳಿಂದ ತುಂಬಿದ್ದೇನೆ ನಾನು ನೀನೇ ಅವುಗಳನ್ನು ಹೊರಗೆ ಹಾಕಿ ನೀನೇ ನನ್ನ ರಕ್ಷಣೆ ಮಾಡಬೇಕು ಒಂದು ದಿವಸ ಅಲ್ಲ ಅನುದಿನವು ಇವತ್ತೊಂದು ದಿವಸ ರಕ್ಷಣೆ ಮಾಡದೆ ಬಿಟ್ಬಿಟ್ಟೆ ಅಂತ ಇಲ್ಲ ತಾಯಿ ಹಂಗೆ ಮಾಡ್ತಾಳೆ ಏನು ಒಂದು ದಿವಸ ಮಾಡಿ ನೀನು ಹೋಗಿ ಎಲ್ಲ ಏನೇನು ಮಾಡ್ಕೊ ಇಲ್ಲ ಹಾಗೆ ನೀನನ್ನು ಬಿಡಬೇಡ ಅನುದಿನವು ನೀನನ್ನು ರಕ್ಷಣೆ ಮಾಡಬೇಕು ಎಲ್ಲ ಕಾಲದಲ್ಲಿಯೂ ನೀನು ನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯರುಜುಗಣ ದರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳ ಶೇಖರ ರಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿ ಪುದು ಸನ್ಮತಿಯ ತಾರತಮ್ಯದಲ್ಲಿ ಸರ್ವೋತ್ತಮನಾದ ಪರಮಾತ್ಮ ಮೊದಲು ಆಮೇಲೆ ಮಹಾಲಕ್ಷ್ಮೀ ದೇವಿ ಆಮೇಲೆ ಬರ್ತಾ ಇದ್ದಾರೆ ಬ್ರಹ್ಮದೇವರು ಬ್ರಹ್ಮದೇವರು ವಾಯುದೇವರು ಇಲ್ಲೇ ಬ್ರಹ್ಮದೇವರನ್ನು ಸ್ತುತಿ ಮಾಡ್ತಾ ಇದ್ದಾರೆ ನಿರುಪಮಾನಂದಾತ್ಮಭವ ನೀನು ಎಂಥವನು ದೇವ್ರ ಮಗ ಆ ದೇವನೆಂಥವನು
ನಿರುಪಮ. ಉಪಮ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಹೇಗಿದ್ದಾನಪ್ಪ, ದೇವ್ರು ದೇವ್ರ ಹಂಗೆ ಇದ್ದ. ಅವನಿಗಿಂತ ಯಾರು ಉತ್ತಮ ಇದ್ದರೆ ಅವನು ಹಂಗಿದ್ದಾನೆ ಅಂತ ಹೇಳ್ತೀವಿ ನಾವು. ಈಗ ಯಾವುದೋ ಮುಖ ಒಣಸ್ಬೇಕಾದ್ರೆ ಚಂದ್ರಮುಖಿ ಇತ್ಯಾದಿಗಳು ಹೇಳ್ತೇವೆ. ಆವಾಗ ಆ ಒಂದು ಚಂದ್ರ ಇರಬೇಕು ಇದಕ್ಕಿಂತ ಉತ್ತಮವಾದ, ಅದನ್ನು ನೋಡ್ಕೊಂಡು ಹಿಂಗಿದೆ ಅಂತ ಹೇಳ್ತೀವಿ. ಈಗ ದೇವ್ರು ಹೇಗಿದ್ದಾನೆ ಅಂದರೆ ಏನು ಹೇಳೋಣ ನಾವು? ಯಾಕೆಂದ್ರೆ ದೇವರಿಗಿಂತ ಉತ್ತಮರು ಯಾರು ಇಲ್ಲೇ ಇಲ್ಲ. ದೇವ್ರ ಸಮಾನೇ ಇಲ್ಲ, ಉತ್ತಮರು ಎಲ್ಲಿಂದ ಬರಬೇಕು? ದೇವ್ರ ಸಮಾನೇ ಯಾರೂ ಇಲ್ಲ, ಇನ್ನು ಉತ್ತಮರು ಎಲ್ಲಿಂದ ಬರಬೇಕು? ಅದರಿಂದ ಹೇಳ್ತಾ ಇದ್ದಾರೆ, ಅಂತಹ ನಿರುಪಮನಾಗಿರುವಂತಹ ನಿರ್ದೋಷನಾಗಿರುವಂತಹ ಆ ಪರಮಾತ್ಮನ ಆನಂದಾತ್ಮ ಭವ. ಮತ್ತೆ ಇವನು ಪರಮಾತ್ಮ ಎಂಥವನು? ಆನಂದ ಸ್ವರೂಪ, ಎಲ್ಲ ಕಾಲಕ್ಕೂ ಆನಂದ ರೂಪದಿಂದ ಇರ್ತಾನೆ. ಅಂತಹ ನಿರುಪಮ ಆನಂದದಿಂದ ಇರುವಂತಹ ಪರಮಾತ್ಮನ ಆನಂದವನ್ನು ಏನೂ ವರ್ಣಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಒಂದು ಹೇಳ್ತಾರೆ, ತುಳಸಿದಾಸತಿ ಆನಂದ ದೇಖಿಕೆ ಮುಖಾರವಿಂದ ರಘುವರ ಛವಿಗೆ ಸಮಾನ, ರಘುವರ ಛವಿಗೆ ಸಮಾನ, ರಘುವರ ಛವಿ ಬನಿಯ ತುಳಸಿ ಕತ ಥುಮಕಿ ಚಲತ ರಾಮಚಂದ್ರ. ರಾಮ ನಡೀತಾ ಇದ್ದಾನಂತೆ ನೋಡ್ರಿ. ಜಗತ್ತನ್ನ ನಡೆಸುವವನು ಅವತಾರ ತೆಗೆದುಕೊಂಡು ಒಂದು ಸಣ್ಣ ಬಾಲಕನಾಗಿ ಆಗತಾನೆ ನಡೆಸ್ತಾ ಇದ್ದಾನೆ. ಎರಡು ಹೆಜ್ಜೆ ಇಡ್ತಾನೆ, ಬೀಳ್ತಾನೆ, ಮತ್ತೆ ಹೇಳ್ತಾನೆ. ಅನಂತ ರೂಪ ಉಳ್ಳಂತಹ ಪರಮಾತ್ಮನ ಆ ಸಣ್ಣ ಬಾಲಕನ ರೂಪನೂ ಅದ ಒಂದು. ಇದು ಅವನ ಮಹಿಮೆ ನೋಡ್ರಿ. ಆಯಾ ಟೈಮಿಗೆ ಆ ರೂಪ ಇಟ್ಕೋತ ಹೋಗ್ತಾನಂತ. ಅದು ಅವನಿಗೆ ಸಾಧ್ಯ, ನಮಗೆ ಸಾಧ್ಯ ಇಲ್ಲ. ನಮ್ಮ ಕಲ್ಪನೆಗೂ ಮೇರಿದ್ದು ಪರಮಾತ್ಮ ಹೇಗಿದ್ದಾನೆ ಅಂದರೆ ಅನಂತ ಸೂರ್ಯಕೋಟಿ ಪ್ರಕಾಶ. ಏನು ಹೇಳೋಣ ನಾವು? ಪರಮಾತ್ಮ ಪರಮಾತ್ಮನಂತೆ ಇದ್ದ. ಪರಮಾತ್ಮ ಅವರಂಗೆ ಇವರಂಗೆ ಇಲ್ಲ. ಅದಕ್ಕೆ ಹೇಳ್ತಾರೆ ನಿರುಪಮ, ಉಪಮಾರಹಿತನಾಗಿರುವಂತಹ ಆನಂದಾತ್ಮನಾಗಿರುವಂತಹ ಆ ಪರಮಾತ್ಮನಿಂದ ಭವ ಹುಟ್ಟಿದವನು. ನೋಡ್ರಿ, ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ ಪರಮಾತ್ಮ. ಸೃಷ್ಟಿ ಮಾಡಬೇಕು ಅಂತ ಬಂದಾಗ ತನ್ನ ಹೊಕ್ಕಳಿನಿಂದ, ನಾಭಿಯಿಂದ ಒಂದು ಕಮಲ ಬರುತ್ತೆ. ಆ ಕಮಲದಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ. ಅಲ್ಲಿ ಹೇಳ್ತಾರೆ ಬ್ರಹ್ಮದೇವರು, ನಾ ಎಲ್ಲಿದ್ದೇನೆ ಏನೋ ಗೊತ್ತಾಗ್ತಾ ಇಲ್ಲ. ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ನಾಲ್ಕು ವೇದಗಳಿಂದ, ನಾಲ್ಕು ಮುಖದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾರಂತೆ. ಅಂತಹ ಬ್ರಹ್ಮದೇವರು ಹೇಗಿದ್ದಾರೆ? ರುಜುಗಣದರಸೆ. ರುಜುಗಣಸ್ಥರು ಅಂತ ಒಂದು ಗ್ರೂಪ್ ಇದೆ, 200 ಜನ ಇದ್ದಾರೆ. ಅದರಲ್ಲಿ ಬ್ರಹ್ಮದೇವರು ಶ್ರೇಷ್ಠರಾದವರು. ಅವರ ಕೆಳಗೆ ವಾಯುದೇವರು ಬರ್ತಾರೆ. ಅವರ ಸಾಧನ ನಮ್ಮ ಕಲ್ಪನೆಗೆ ಮೀರಿದ್ದು. 200 ಕಲ್ಪ ಸಾಧನ ಇದೆ. 100 ಕಲ್ಪ ಸಾಧನೆ ಮಾಡಿ ಬ್ರಹ್ಮದೇವರಾಗಿ ಬಂದಿದ್ದಾರೆ. ಮತ್ತೆ 100 ಕಲ್ಪ ಸಾಧನೆ ಮಾಡಿ ಇದು ಮಾಡೋ ಕಲ್ಪ ನಮ್ಮ ಇದಕ್ಕೆ ಮೀರಿದ್ದು. ನಾವು ದಿನಕ್ಕೊಂದು ಅರ್ಧ ತಾಸು ಓದಿದರೆ ಮಾಡಿದರೆ ಅಯ್ಯಯ್ಯಪ್ಪೋ ಎಷ್ಟು ಮಾಡಿದ್ದೇವೆ ಅಂತ ಹೇಳಿ ನಮ್ಗೆ ನೋಡ್ತೀವಿ. ನಮ್ಮ ಸಾಧನೆ ಏನಿಲ್ಲ ಅಲ್ಲಿಗೆ. ಇದನ್ನು ಅವನು ಮಾಡಿಸಿದ್ರೆ ಮಾಡೋರು ನಾವು. 2 ದಿವಸ ಆಗಲಿಲ್ಲ. ಯಾಕೆ? ಅವನ ಕೈಯಲ್ಲಿದೆ ಕರೆಂಟ್, ಅವನ ಕೈಯಲ್ಲಿದೆ ಸರ್ವ, ಅವನ ಕೈಯಲ್ಲೇ ಇದೆ. ಅವನು ಮಾಡಿಸ್ತಾ ಇದ್ದಾನೆ ಅಂದರೆ ಅವನಿಗೆ ಹೇಳಬೇಕು, ಥ್ಯಾಂಕ್ ಯುನಪ್ಪ ನೀ ಮಾಡಿಸ್ತಿ ಅಂತ ಮಾಡಿದೆ ಮಾರಾಯ. ನೋಡ್ರಿ ಎಷ್ಟು ಮಾಡಬೇಕು ದೇವರು. ಅವನು ಉಪಕಾರ ಮಾಡಿ ನಮ್ಗೆ ಯಾವುದನ್ನು ನೆನೆಸ್ಕೊಡ್ತಾ ಇಲ್ಲ. ಅವನೇ ಕರೆಂಟ್ ಬರೆಸ್ಬೇಕು, ಅವನೇ ನನಗೆ ನಾಲಿಗೆಯಲ್ಲಿ ಕೂತ್ಕೊಂಡು ಮಾತಾಡಿಸ್ಬೇಕು, ಎಲ್ಲ ನೆನಪು ಮಾಡಿಕೊಡ್ಬೇಕು. ಇಲ್ಲಿ ಕೂತ್ಕೊಂಡು ನಾನು ಅದು ನೋಡ್ತೀನಿ ಇದು ನೋಡ್ತೀನಿ ಹೇಳ್ತೀನಿ ನಿಂದಿರ್ರಿ ಅಂದರೆ ಕೇಳೋರಿಗೂ ಇದಾಗುತ್ತೆ, ಇದು ಹೇಳೋರಿಗೂ ಸರಿಯಾಗುತ್ತೆ. ಇದೆಲ್ಲ ಅವನು ಮಾಡಬೇಕು. ನಿಮ್ಮಲ್ಲಿ ಕೂತು ಕೇಳಿಸ್ತಾನೆ ಅದನ್ನು ನೆನಪು ಇಡಬೇಕು. ಕೇಳೋದು ಏನು ಮಾಗೆ ಪುಡಿಚೆ ಪಾಟ್ ಮಾಗೆ ಸಪಾಟ್ ಆಗಬಾರ್ದು, ಅದೆಲ್ಲ ನೆನಪಿರಬೇಕು. ಅದಕ್ಕೇನು ಹೇಳ್ತಾ ಇದ್ದಾರೆ, ಅಂತಹ ನಿರುಪಮನಾಗಿರುವಂತಹ ಆನಂದವೇ ಸ್ವರೂಪನಾಗಿರುವಂತಹ ಆ ಪರಮಾತ್ಮನಿಂದ ಹುಟ್ಟಿದಂತಹ ಬ್ರಹ್ಮದೇವರೇ ನೀವು ಎಂಥವರು? ನಿರ್ಜರರು,
ನಿರ್ಜರರು ಅಂದರೆ ದೇವತೆಗಳು, ಜರ ಅಂದರೆ ಮುಪ್ಪು, ಅವರಿಗೆ ಮುಪ್ಪಿಲ್ಲ ದೇವತೆಗಳಿಗೆ. ಆ ಮುಪ್ಪಿಲ್ಲದೇ ಇರುವಂತಹ ದೇವತೆಗಳ ಸಭೆಯಲ್ಲಿ ಸರ್ವರಿಂದ ಪೂಜ್ಯರಾಗಿದ್ದೀರಿ ನೀವು. ಬ್ರಹ್ಮದೇವರು ಜೀವೋತ್ತಮರು ಅನ್ಸ್ಕೊಳ್ತಾ ಇದ್ದಾರೆ. ಜೀವ ಅವನು ಸರ್ವೋತ್ತಮ, ಇವರು ಜೀವೋತ್ತಮ. ಜೀವರಲ್ಲಿಯೇ ಎಷ್ಟು ಜೀವಗಳಿದ್ದಾರೆ ಅವರಲ್ಲೇ ಸರ್ವತ್ ಶ್ರೇಷ್ಠರಾಗಿದ್ದಾರೆ. ಜೀವೋತ್ತಮರಾಗಿರುವಂತಹ ಸರ್ವ ದೇವತೆಗಳಿಂದ ಪೂಜ್ಯರಾಗಿರುವಂತಹ ರುಜುಗಣದ ಅರಸೆ, ಏನು ರುಜುಗಣಸ್ತರಿದ್ದಾರೆ 200 ಜನ, ಅವರಲ್ಲಿ ಶ್ರೇಷ್ಠರಾಗಿರುವಂಥ ಅರಸ ಅಂದರೆ ಶ್ರೇಷ್ಠರಾಗಿರುವಂತಹ ಸ್ವಾಮಿಯಾಗಿರುವಂತಹ ಸತ್ವ ಪ್ರಚುರ. ನೋಡ್ರಿ ಇವರ ಶರೀರ ಸತ್ವ, ಸತ್ವಗುಣ ಅಂತ ಏನಿದೆ, ಸತ್ವ ರಜ ತಮೋ ಗುಣಗಳಿಂದಲೇ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸತ್ವಗುಣದಲ್ಲಿ 3 ಭಾಗ ಮಾಡ್ತಾರೆ, ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಅಂತ. ಸತ್ವ ಸತ್ವದಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಮಹಾಸತ್ವದಿಂದ ಭಾರತೀ ದೇವಿ ಸರಸ್ವತಿ ದೇವಿಯರು ಸೃಷ್ಟಿಯಾಗ್ತಾ ಇದ್ದಾರೆ. ಸೂಕ್ಷ್ಮ ಸತ್ವದಿಂದ ಬ್ರಹ್ಮ ಮತ್ತು ವಾಯುದೇವರು ಸೃಷ್ಟಿಯಾಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸತ್ವ ಪ್ರಚುರ, ಕೇವಲ ಸತ್ವಗುಣ. ಯಾವಾಗಲೂ ಜಾಗೃತರಾಗಿದ್ದು ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡುವವರು. ನಾವು ದಿನಕ್ಕೊಂದು 1/4 ತಾಸು ಮಾಡಿದ್ರೆ ಅಯ್ಯಯ್ಯೋ ನನ್ನಷ್ಟು ಮಾಡೋರಿಲ್ಲ ಅಂತ ತಿರುಗಾಡ್ತಿರ್ತೀವಿ. 24 ತಾಸು ನಮಗೆ ನೆನಪಿದೆ ನಮ್ಮದು ಇಲ್ಲ, 24 ತಾಸು ನೆನೆಸ್ತಾ ಇರಬೇಕು. ಯಾಕೆಂದರೆ ನಾನು ಕೂಡೋದು ಅವನಿಂದಲೇ, ನಿಲ್ಲೋದು ಅವನಿಂದಲೇ, ನಾನು ಏನು ಕಾರ್ಯ ಮಾಡ್ತಾ ಇದ್ದೀನಿ ಅವನಿಂದೇ ಮಾಡ್ತಾ ಇದ್ದೀನಿ. ಅವನು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ದಾರೆ ನೀನು ಎಂಥವನು ಅಂತಂದರೆ ಸತ್ವ ಪ್ರಚುರ ರುಜುಗಣದ ಅರಸು. 200 ರುಜುಗಣಸ್ಥರಿದ್ದಾರೆ, ಅವರಲ್ಲಿ ನೀನು ಸರ್ವಶ್ರೇಷ್ಠನಾಗಿದ್ದೆ. ವಾಣಿ ಮುಖ ಸರೋಜೇನ, ವಾಣಿ ಅಂದರೆ ಸರಸ್ವತಿ ದೇವಿ. ಸರಸ್ವತಿಯ ಮುಖಕ್ಕೆ, ಮುಖ ಎಂಬ ಕಮಲಕ್ಕೆ, ಇನ ಅಂದರೆ ಸೂರ್ಯ, ಸೂರ್ಯ ಉದಯ ಆದ ತಕ್ಷಣ ಕಮಲಗಳು ಅರಳತ್ತೆ, ಸೂರ್ಯಾಸ್ತ ಆಗ್ತದೆ ಮತ್ತೆ ಇದು ಮುತ್ಕೊಳ್ಳೋದು. ಹಾಗೆ ಸರಸ್ವತೀ ದೇವಿಯ ಮುಖ ಕಮಲಕ್ಕೆ ನೀವು ಸೂರ್ಯನಂತಿದ್ದೀರಪ್ಪ, ಅರಳಿರುತ್ತೆ ಅವಳ ಮುಖ ಯಾವಾಗಲೂ ಅರಳಿರುತ್ತೆ, ಸಂತೋಷದಿಂದಿರುತ್ತೆ. ಇನ ಅಂದರೆ ಸೂರ್ಯ. ವಾಣಿಯ ಮುಖಕ್ಕೆ, ಸರಸ್ವತೀ ದೇವಿಯ ಮುಖಕ್ಕೆ, ಮುಖ ಕಮಲಕ್ಕೆ ನೀವು ಸೂರ್ಯನಂತೆ ಇದ್ದೀರಿ. ಗರುಡ ಶೇಷ ಶಶಾಂಕದಳ ಶೇಖರರ ಜನಕ, ಗರುಡ ಶೇಷ ಶಶಾಂಕದಳ ಶೇಖರ ಅಂತ ಇದ್ದಾರೆ. ಅರ್ಧ ಚಂದ್ರನನ್ನು ರುದ್ರದೇವರು ತಲೆಯಲ್ಲಿಟ್ಕೊಂಡಿದ್ದಾರೆ, ದ್ವಿತೀಯ ಚಂದ್ರನನ್ನು. ಆದ್ದರಿಂದ ಅವರಿಗೆ ಶಶಾಂಕದಳ ಶೇಖರ ಅಂತ ಕರೀತಾರೆ. ಗರುಡ ಶೇಷ ರುದ್ರದೇವರ ತಂದೆಯಾಗಿದ್ದೀರಿ. ಅಹಂಕಾರ ತತ್ವವನ್ನು ವೈಕಾರಿಕ ತೈಜಸ ತಾಮಸ ಅಂತ 3 ಭಾಗ ಮಾಡ್ತಾರೆ. ಇವರು ಸತ್ವತತ್ವದಿಂದ ಹುಟ್ಟಿದ್ದಾರೆ ಇವರು ಬ್ರಹ್ಮದೇವರು. ಆ ಬ್ರಹ್ಮದೇವರು ಬಂದು 3 ತತ್ವಗಳನ್ನ ಮಾಡಿಸಿದ್ದು, ವೈಕಾರಿಕ ಅಹಂಕಾರ ತೈಜಸ ಅಹಂಕಾರ ತಾಮಸ ಅಹಂಕಾರ ಮಾಡ್ತಾ ಇದ್ದಾರೆ. ಸತ್ವ ಪ್ರಚುರರಾಗಿರುವಂತಹ ಹೇಳಿದೆ, ಸತ್ವದಲ್ಲಿ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಅಂತ ಹೇಳಿ. ಸತ್ವ ಸತ್ವದಿಂದ ಎಲ್ಲ ದೇವತೆಗಳು ಹುಟ್ಟಿದ್ದಾರೆ, ಮಹಾಸತ್ವದಿಂದ ಭಾರತೀ ದೇವಿ ಸರಸ್ವತಿ ದೇವಿಯರು, ಸೂಕ್ಷ್ಮದಿಂದ ಸೂಕ್ಷ್ಮಸತ್ವದಿಂದ ಬ್ರಹ್ಮ ಮತ್ತು ವಾಯುದೇವರು ಹುಟ್ಟಿದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಗರುಡ ಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೇ. ಜಗತ್ತಿಗೆ ಗುರುಗಳು ಬ್ರಹ್ಮದೇವರು ವಾಯುದೇವರು. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅವರಲ್ಲೇ ಕುಳಿತುಕೊಂಡು ಜಗತ್ತನ್ನು ಸೃಷ್ಟಾದಿಗಳನ್ನ ಮಾಡ್ತಾರೆ. ವಾಯುದೇವರು ಮಾತ್ರ ಅವತಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಜಗತ್ತಿಗೆ ಗುರುಗಳಾಗಿರುವಂತಹ ಹೇ ಬ್ರಹ್ಮದೇವರೇ, ತ್ವಚ್ಚರಣಗಳಿಗೆ ನಿಮ್ಮ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತೇನೆ. ಏನು ಮಾಡಬೇಕು, ಪಾಲಿಪುದು ಸನ್ಮತಿಯ, ಒಳ್ಳೆ ಬುದ್ಧಿ ಕೊಡ್ರಿ ಅಂತ ಬೇಡ್ಕೋತಾರೆ. ಯಾಕೆ ಅಂದರೆ ನಾನು ಸಾಮಾನ್ಯ ಮನುಷ್ಯ, ನನ್ನ ಬುದ್ಧಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇರುತ್ತೆ. ನೀವು ನನಗಿದೇ ಮಾಡಬೇಕು, ನೀವೇನು ಮಾಡಬೇಕು ಅಂದರೆ ಅಜ್ಞಾನಾದಿ ದೋಷಗಳನ್ನು ತೆಗೆದು
ಪರಮಾತ್ಮನ ವಿಷಯದಲ್ಲಿ ಆನಂದವನ್ನು ಅವನ ವಿಷಯದಲ್ಲಿ ತಿಳ್ಕೊಳ್ಳುವಂತಹ ಒಳ್ಳೆಯ ಬುದ್ಧಿಯನ್ನು ಕೊಡಿ. ಯಾಕೆಂದರೆ ನೀವು ರುಜುಗಣಸ್ತರು. ರುಜು ಅಂದರೆ ಅರ್ಥ ಏನು ಅಂದರೆ ಸ್ಟ್ರೇಟ್ ಇರೋದು, ಬುದ್ಧಿ ವಕ್ರ ಆಗೋದಿಲ್ಲ. ಅವರ ಬುದ್ಧಿ ವಕ್ರ ಆಗೋದೇ ಇಲ್ಲ, ಯಾವಾಗಲೂ ಸೀದಾ ಪರಮಾತ್ಮನ ಹತ್ರ ಇರ್ತದೆ ಅವ್ರದ್ದು ಬುದ್ಧಿ. ಅದಕ್ಕೆ ಅವರು ರುಜುಗಣಸ್ತರು ಅಂತ ಹೆಸರು. ನಮ್ಮ ಬುದ್ಧಿ ಒಂದು ಕ್ಷಣದಲ್ಲಿ ಮತ್ತೇನಾಯಿತು ಅಂದರೆ ತಿರ್ಕೊಳ್ತೆ. ಆದರೆ ಬ್ರಹ್ಮಾದಿ ಏನು ಬ್ರಹ್ಮದೇವರು ವಾಯುದೇವರು ಇದ್ದಾರೆ, ಇವರ ಬುದ್ಧಿ ಯಾವಾಗಲೂ, ಅದಕ್ಕೆ ಅವರಿಗೆ ರುಜುಗಣಸ್ತರು ಅಂತ ಹೆಸರು. ರುಜು ಅಂತಂದರೆ ಸ್ಟ್ರೇಟ್ ಅಂತ, ವಕ್ರತೆ ಇಲ್ಲದೇ ಇರುವುದು. ಅಂತಹ ರುಜುಗಣರಿಗೆ ಸ್ವಾಮಿಯಾಗಿರುವಂತಹ ಜೀವೋತ್ತಮರಾಗಿರುವಂತಹ ಅಸುರಾವೇಶ ಇಲ್ಲದೇ ಇರುವಂತಹ, ನೋಡ್ರಿ ಅವರ ಅಪರೋಕ್ಷ ಜ್ಞಾನವು ತಿರೋಧಾನ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ. ಅಂತಹ ಆನಂದವುಳ್ಳಂತಹ ಜಗತ್ತಿಗೆ ಗುರುಗಳಾಗಿರುವಂತಹ, ಇಲ್ಲಿ ಹೇಳ್ತಾ ಇದ್ದಾರೆ ತಾತ್ಪರ್ಯ ಜಗದ್ಗುರುತ್ವ ಮಾದಿಷ್ಟಂ ಮಯಾತೇ ಕಮಲೋದ್ಭವ. ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ನೋಡ್ರಿ 32 ಲಕ್ಷಣಗಳು ಅವರಲ್ಲಿದೆ ಅಂತ. ದೇಹವು 32 ಲಕ್ಷಣಗಳಿದೆ, ಇನ್ನು ಉಳಿದವರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮನುಷ್ಯರಲ್ಲಂತೂ ಎಲ್ಲ ಒಂದಿದ್ರೆ ನಮ್ಮ ಪುಣ್ಯ. 32 ಲಕ್ಷಣಗಳಂತಹ ಗುರುಗಳ ಲಕ್ಷಣಗಳಿಂದ ಕೂಡಿರುವಂತಹ ಬ್ರಹ್ಮ ಮತ್ತು ವಾಯುದೇವರು ಮಾತ್ರ, ಉಳಿದವರು ಕಡಿಮೆ ಆಗ್ತಾ ಬರ್ತಾ ಇದೆ. ಅಂತಹ ಬ್ರಹ್ಮದೇವ್ ಜಗತ್ತೇ ಗುರುಗಳಾಗಿರುವಂತಹ ಗರುಡಶೇಷ ದೇವರಿಗೆ, ಗರುಡಶೇಷ ರುದ್ರದೇವರಿಗೆ ತಂದೆಯಾಗಿರುವಂತಹ, ರುಜುಗಣಸ್ತರಲ್ಲಿ ಶ್ರೇಷ್ಠರಾಗಿರುವಂತಹ, ಸರಸ್ವತಿ ದೇವಿಗೆ ಪತಿಯಾಗಿರುವಂತಹ, ದೇವತೆಗಳಿಂದ ಸದಾ ಪೂಜಿಸಲ್ಪಡುವಂತಹ, ಸತ್ವರೂಪವಾದಂತಹ, ದೋಷಗಳಿಲ್ಲದೇ ಇರುವಂತಹ, ತಿರೋಧಾನ ಇಲ್ಲದೇ ಇರುವಂತಹ, ಆನಂದವುಳ್ಳಂತಹ, ಹೇ ಬ್ರಹ್ಮದೇವರೇ, ನಿಮಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಏನು ಕೇಳ್ತೇನೆ? ಸನ್ಮತಿಯ ಒಳ್ಳೆಯ ಬುದ್ಧಿಯನ್ನು ಕೊಟ್ರಪ್ಪ. ನನ್ನ ಬುದ್ಧಿಯಲ್ಲಿ ಯಾವಾಗಲೂ ಪರಮಾತ್ಮನೇ ಇರಬೇಕು, ಪರಮಾತ್ಮನ ಬಗ್ಗೆಯೇ ಯೋಚಿಸ್ತಾ ಇರಬೇಕು, ಅಂತಹ ಬುದ್ಧಿಯನ್ನು ಕೊಡು ಅಂತ ಹೇಳಿ ಇಲ್ಲಿ ಬೇಡ್ಕೋತಾ ಇದ್ದಾರೆ. ನೋಡಿ ಇದು ಹೇಗೆ ಅಂತಂದರೆ, ಗಿಡಕ್ಕೆ ನೀರು ಹಾಕ್ತೇವೆ ನಾವು, ಗಿಡಕ್ಕೆ ನೀರು ಹಾಕುವಾಗ ಕೆಳಗೆ ಬೇರಿಗೆ ನೀರು ಹಾಕ್ತೇವೆ, ರೂಟ್ಸಿಗೆ ನೀರು ಹಾಕ್ತೇವೆ, ಎಲ್ಲ ಒಂದೊಂದೇ ಎಲೆಗೆ ಹಾಕ್ಕೊಂಡು ಹೋಗ್ತೀರೇನು. ಬೇರಿಗೆ ಹಾಕಿದರೆ ಎಲ್ಲದ ಕಡೆ ತಾನೇ ಹೋಗುತ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರಿಗೆ ನಿಮಗೆ ನಮಸ್ಕಾರ ಮಾಡಿದರೆ ಉಳಿದೆಲ್ಲರಿಗೂ ನಮಸ್ಕಾರ ಮಾಡ್ದಂಗೆ, ದೇವತೆಗಳಿಗೂ ನಮಸ್ಕಾರ ಮಾಡ್ದಂಗೆ. ಯಾಕಂದರೆ ನೀವೆಲ್ಲರಿಗೆ ಅಂತ ಅವ್ರ ದೇವತೆಗಳು ಜೀವೋತ್ತಮರಾಗಿದ್ದೀರಿ. ಅದಕ್ಕೆ ನಿಮ್ಗೆ ಸಾಷ್ಟಾಂಗಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇಗೆ ಬೇರಿಗೆ ನೀರಿರಿದರೆ ಅದು ವೃಕ್ಷದ ಎಲ್ಲ ಶಾಖೆಗಳಿಗೂ ಹೋಗುತ್ತದೆಯೋ, ಹಾಗೆ ಆ ಬೇರಿನ ಸದೃಶವಾಗಿರುವಂಥ ನಿಮ್ಮ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ನನಗೆ ದಿವ್ಯ ಜ್ಞಾನ ಭಕ್ತ್ಯಾದಿಗಳಿಂದ, ಜ್ಞಾನ ಭಕ್ತಿ ವೈರಾಗ್ಯ ಮೂರು ನೋಡಿ, ಭಾಗವತ ತೃತೀಯ ಸ್ಕಂಧ ನಾನು ಯಾವಾಗ ಹೇಳ್ತೀನಿ, ಕಪಿಲನಾಮಕ ಪರಮಾತ್ಮ ತನ್ನ ತಾಯಿ ಉಪದೇಶ ಮಾಡ್ತಾ ಇದ್ದಾನೆ ದೇವಹೂತಿಗೆ. ಉಪದೇಶ ಮಾಡುತ್ತಾ, ಅಮ್ಮ ನೀವು ಮೂರೇ ನೋಡ್ತೀನಿ ನೋಡಮ್ಮ, ಅನುಗ್ರಹ ಮಾಡಬೇಕಾಗಿದ್ದರೆ ಜ್ಞಾನ ಭಕ್ತಿ ವೈರಾಗ್ಯ ಮೂರು ಇರಬೇಕು ನೋಡಮ್ಮ. ಜ್ಞಾನ ಅಂದರೆ ಈ ಜ್ಞಾನಗಳಲ್ಲ, ಪರಮಾತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಜ್ಞಾನ ಇರಬೇಕು, ಆವಾಗಲೇ ಭಕ್ತಿ ಬರ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಗೌರವ ಬರಬೇಕಾಗಿದ್ದರೆ ಆ ವ್ಯಕ್ತಿಯ ಬಗ್ಗೆ ಗೊತ್ತಿದ್ರೆ ಗೌರವ ಬರ್ತದೋ ಇಲ್ಲ, ಹೋಗಿ ನಾವು ನಮಸ್ಕಾರ ಮಾಡ್ತೀವೋ ಇಲ್ಲ. ಹಾಗೆ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಳ್ಳಿ, ಗುರುಗಳನ್ನು ತಿಳಿದುಕೊಳ್ಳಿ. ಅದನ್ನೇ ಹೇಳ್ತಾ ಇದ್ದಾರೆ ಪರಮಾತ್ಮ ಬ್ರಹ್ಮದೇವರಿಗೆ, ನಿಮಗೆ ನಮಸ್ಕಾರ ಮಾಡ್ತೇನೆ. ನಮಗೆ ನೀವೇನು ಮಾಡಬೇಕು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ. ವೈರಾಗ್ಯ ಅಂದರೆ ನಮ್ಮನ್ನೇನು ತಿಳ್ಕೊಂಡಿದ್ರೆ ಉಪವಾಸ ಇರಬೇಕು, ಹೇಳೇ ಇಲ್ಲ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸು, ಅವನಿಗೆ ಥ್ಯಾಂಕ್ ಯು ಹೇಳು.
ಊಟಕ್ಕೆ ಕೊಟ್ಟಿದ್ದಾನೆ ಉಪವಾಸ ಇರು ಅಂತ ಹೇಳಿ ಏಕಾಶಿ ಬಿಡಬೇಡ, ಉಪವಾಸ ಇರು, ಉಳ ದಿವಸ ತಿನ್ನು, ಹಂಗಂತ ಏಕಾಶಿ ತಿಂದು ಕೂಡಬೇಡ. ಅದರಿಂದ ಹೇಳ್ತಾ ಇದ್ದಾರೆ ದಿವ್ಯವಾದ ಜ್ಞಾನವನ್ನು ಕೊಡ್ರಿ, ಆ ಪರಮಾತ್ಮನ ಬಗ್ಗೆ ನಮ್ಗೆ ತಿಳಿಸ್ಕೊಡ್ರಿ, ಅವನಲ್ಲಿ ಭಕ್ತಿ ಬರುವಂತೆ ಮಾಡಿರಿ. ಯಾಕೆಂದರೆ ನನ್ನ ಮನಸ್ಸು ಅಲ್ಲಿ ಅಲ್ಲಿ ಓಡ್ತಾ ಇರುತ್ತೆ. ವೈರಾಗ್ಯ ಅಂದರೆ ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿರಬೇಕು. ಕೂತಲ್ಲಿ ನಿಂತಲ್ಲಿ ಎದ್ದಲ್ಲಿ ಮಲಗಿದಲ್ಲಿ ಅವನು ಮಾಡಿದ ಉಪಕಾರದ ನೆನಪಾಗ್ತಾ ಇರಬೇಕು ನಮಗೆ. ವೈರಾಗ್ಯ ಅಂದರೆ ಇದು ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿ. ಹೇಗೆ ಕೂಸು ತಾಯಿಯನ್ನು ಬಿಟ್ಟು ಬೇರೆ ಕಡೆಗೆ ಎಲ್ಲೂ ಹೋಗೋದಿಲ್ಲ, ಅದರ ಮನಸ್ಸೆಲ್ಲ ತಾಯಿ ಕಡೆಗೆ ಇರ್ತದೆ. ಕೆಲಸ ಮಾಡುವಾಗ ಬಿಟ್ಟು ಹೋಗಿದ್ರೆ ಅಮ್ಮ 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 ಅಮ್ಮನೇ ಅಂತಿರ್ತದೆ. ಅದಕ್ಕೆ ಕೂತ್ರೆ ನಿಂತರೆ ಎಲ್ಲ ಕಡೆಗೂ ಅಮ್ಮನೇ, ಅದಕ್ಕೆ ಅಮ್ಮ ಬೇಕು, ಮತ್ತೇನೂ ಬೇಕಾಗಿಲ್ಲ. ಅಮ್ಮ ತನ್ನ ಎತ್ಕೊಂಡ್ಬಿಟ್ರೆ ಸಾಕು. ಹಾಗೆ ನಮಗೆ ಕೂತರೆ ನಿಂತರೆ ಎದ್ದರೆ ಮಲಗಿದರೆ ಪ್ರತಿಯೊಂದರಲ್ಲಿ ಆ ಪರಮಾತ್ಮ, ಅವನು ಕರುಣಾ ಸಮುದ್ರದನ್ನು, ಏನು ಚಿಂತೆ ಮಾಡಬೇಡಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಅಂತ ಇದ್ದಾರೆ. ಪರಮಾತ್ಮ ಎಷ್ಟು ಕರುಣಾ ಸಮುದ್ರದಾನೆ. ನೀವು ಕೂತು ಸ್ತುತಿ ಮಾಡಿದರೆ ನಿಮ್ಮ ಮುಂದೆ ಬಂದು ನಿಂತು ಕೇಳ್ತಾನೆ. ಭೀಷ್ಮಾಚಾರು ಸರಪಂಚರದ ಮೇಲೆ ಮಲಗಿದ್ರು, ಅಲ್ಲೇ ಸ್ತುತಿ ಮಾಡಿದ್ರೆ ಪರಮಾತ್ಮ ನಿಂತು ಕೇಳಲಿಲ್ಲ, ಅಲ್ಲೇ ಕೂತ್ಕೊಂಡು ಕೇಳಿದ್ದಾನೆ. ಮಲಗಿ ಪಾಳು ಕುಳಿತು ಕೇಳುವ ಕುಳಿತು ಅಲ್ಲೂ ಕೇಳ್ತಾನೆ. ನೀವು ಕೂತ್ಕೊಂಡು ಹೇಳಿದ್ರೆ ನಿಮ್ಮ ಮುಂದೇನೆ ನಿಂದಿರ್ತಾನ, ನಿಂತರೆ ಸಂತೋಷದ ಕುಣಿತಾನೆ, ನನ್ನ ಭಕ್ತ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ. ಇಂಥ ಕರುಣಾ ಸಮುದ್ರ, ಅವನನ್ನು ಮರೆಯಬೇಡಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನ ಮಗನಾಗಿರುವಂತಹ ಜೀವೋತ್ತಮನಾಗಿರುವಂತಹ ಹೇ ಬ್ರಹ್ಮದೇವರೇ, ನಿಮ್ಮ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೀನಿರಪ್ಪ, ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಿ. ಇದನ್ನು ಬಿಟ್ಕೋತಾರೆ, ಒಳ್ಳೆಯ ಬುದ್ಧಿಯನ್ನು ಕೊಡಿ. ಯಾವಾಗಲೂ ಆ ಪರಮಾತ್ಮನ ಜೊತೆಗೇ ಇರಬೇಕು ಮನಸ್ಸು. ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಜ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೇವ ಗುರುಪವಮಾನ ಸಲಹೆಮ್ಮ. ಬ್ರಹ್ಮದೇವರ ಜೊತೆಗೆ ವಾಯುದೇವರು ಬರ್ತಾ ಇದ್ದಾರೆ, ಆ ವಾಯುದೇವರ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಇದನ್ನು ಪ್ಲಸ್ ಮಾಡಬೇಕು ಇಂಟು ಮಾಡಬೇಕು ಇದೆಲ್ಲ ಗೊತ್ತಾಗುತ್ತೆ. 21,600 ಆರು ಮೂರೆರಡು, ಆರು ಮೂರಲೇ 6 3 18 ಹೇಳ್ತಾ, 2 1 2 plus 1 3 18 plus 3 21 21,600 ಅಂದರೆ 21,600 ಅಂತ. ಅಷ್ಟು ಶ್ವಾಸೋಚ್ಛ್ವಾಸ ನಾವು ದಿನಕ್ಕೆ ಮಾಡ್ತೇವೆ, ನಮ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ನಡೀತಾ ಇದ್ದೀವಿ, ನಾವೇನೋ ಹಾರಾಡ್ತಿದ್ವಿ. ವಾಯುದೇವರು ನಮ್ಮಲ್ಲಿದ್ದುಕೊಂಡು 21,000 ಇನ್ನು ಮುಂದೆ ಹೇಳೋರಿದ್ದಾರೆ ಅಲ್ಲಿ, ಗಂಟೆಗೆ ಒಂದು ಗಂಟೆಗೆ 900 ನಾವು ಶ್ವಾಸೋಚ್ಛ್ವಾಸ ಮಾಡ್ತೀವಿ. ಆ ಉಪಕಾರ ಮಾಡಿದಾರಂತ ನಾವು, ಶ್ವಾಸೋಚ್ಛ್ವಾಸ ಇದ್ದರೆ ಜೀವ, ಇಲ್ಲಕ್ರೆ ಜೀವನೇ ಇಲ್ಲ. ಅದು ನೋಡ್ರಿ, ವಾಯುದೇವರು ಈ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದಾರೆ.
ಉಚ್ಛ್ವಾಸ ಅಂತಂದರೆ ಹೊರಗಿನ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳೋದು, ನಿಶ್ವಾಸ ಅಂತಂದರೆ ಒಳಗಿನಿಂದ ಗಾಳಿಯನ್ನು ಹೊರಗೆ ಬಿಡ್ತೇವೆ ನಾವು. ಈ ಎರಡೂ ಕೆಲಸವನ್ನು ವಾಯುದೇವರು ನಮ್ಮಲ್ಲಿದ್ದುಕೊಂಡು ಮಾಡ್ತಾ ಇದ್ದಾರೆ. ನಾನೊಬ್ಬಳೇ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ಉಸಿರಿನಿಂದಲೇ ಎಲ್ಲರಲ್ಲಿ ಮಾಡ್ತಾ ಇದ್ದಾರೆ ನೋಡ್ರಿ. ಬಿಡದ್ದೇ ಜಪ ಅಂತೇಳಿ ಮಾಡ್ತಾ ಇದ್ದಾರೆ ಅವರು. ಅಯ್ಯಪ್ಪ ಮಾಡಬೇಕಲ್ಲೋ, ಅದು ಏನು ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ, ಸೃಷ್ಟಿ ಪೂರ್ತಿ ಸೃಷ್ಟಿ ಕಾಲದಲ್ಲಿ ಮಾಡಬೇಕು. ಎಷ್ಟು ಅನಂತ ವರ್ಷಗಳಿವೆ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ಮೂರು ವಿಧ ಜೀವರಲ್ಲಿ ಮಾಡ್ತಾ ಇದ್ದಾರೆ. ಸತ್ವಜೀವಿಗಳಲ್ಲೂ ಮಾಡ್ತಾರೆ, ರಜೋಜೀವಿಗಳಲ್ಲೂ ಮಾಡ್ತಾ ಇದ್ದಾರೆ, ತಮೋಜೀವಿಗಳಲ್ಲೂ ಮಾಡ್ತಾ ಇದ್ದಾರೆ. ಮಾಡಿ ಎಷ್ಟು ಅಬ್ಜಜ ಕಲ್ಪ ಪರಿ ಅಂತ ನಾವು ಸ್ವಲ್ಪ ಅದ್ರ ಕಡೆ ಲಕ್ಷ ಕೊಡಬೇಕು. ಎಷ್ಟು ಬ್ರಹ್ಮದೇವರ ನೂರು ವರ್ಷ ಪರ್ಯಂತ, ನಮ್ಮ ನೂರು ವರ್ಷ ಅಲ್ಲ ಬ್ರಹ್ಮದೇವ್ರ ನೂರು ವರ್ಷ ಅಂತ ಇದ್ದಾರೆ. ಇನ್ನು ಆ ಲೆಕ್ಕ ಹೇಳ್ತಾ ಕೂತ್ರಿ ನೀವು ಅಂತೀರಿ ಬೇಡ. ಬ್ರಹ್ಮದೇವರ ನೂರು ವರ್ಷ ಪರ್ಯಂತ ಎಲ್ಲ ಜೀವಿಗಳಲ್ಲೂ ಮಾಡ್ತಾ ಇದ್ದಾರೆ. ತಾ ರಚಿಸಿ ತಾವು ನಿಂತು ಹಂಸ ಸೋಹಂ ಸ್ವಾಹ, ಈ ಷಡಕ್ಷರ ಮಂತ್ರ ತಂತ್ರಸಾರ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಹಂಸ ಮಂತ್ರವನ್ನು ದೇವತೆಗಳಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಪರಮಾತ್ಮ ಸರ್ವೋತ್ತಮ, ದೇವತೆಗಳು ಯಾವಾಗಲೂ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ. ಸ್ವಾಹ ಮನುಷ್ಯರದು, ನಮ್ಮದು ಒಂದು ಉಸಿರು ಬಿಟ್ಟೆ ಅಂದರೆ ಅಷ್ಟು ಆಯುಷ್ಯ ಹೋಯ್ತದು, ಮತ್ತೆ ವಾಪಸ್ ಬರೋಂಗಿಲ್ಲದು. ನಮ್ದೇನಾಗ್ತಾ ಇದೆ ಅಷ್ಟು ಆಯುಷ್ಯವನ್ನು ಇದು ಮಾಡ್ತಾ ಇದ್ದಾರೆ, ಸ್ವಾಹ ಮಾಡ್ತಾ ಇದ್ದಾರೆ ಅಂದರೆ ದೇವರಿಗೆ ಆಹುತಿ ಕೊಡ್ತಾ ಇದ್ದಾರೆ. ದೈತ್ಯರಲ್ಲಿ ಸೋಹಂ, ನಾನೇ ದೇವರು, ನಾನೇ ಶ್ರೇಷ್ಠ, ನನ್ನಿಂದೇ ಆಗ್ತಾ ಇದೆ, ನಾನೇ ಮಾಡ್ತಾ ಇದ್ದೇನೆ, ನಾ 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 ದೈತ್ಯರು. ಅದಕ್ಕೆ ಎಂದು ನಾ 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 ಅನ್ಬೇಡ್ರಿ, ಅಹಂಕಾರ ಅದು. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನರಕ ಎಲ್ಲೂ ದೂರ ಇಲ್ಲ. ನೀನು ಯಾವಾಗ ನಾ ಅಂತ ಅಹಂಕಾರ ಪಡ್ತಿ, ನಂದು ಅಂತೆ, ಎಲ್ಲ ದೇವರು ಕೊಟ್ಟಿದ್ದು ದೇವರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈಗ ಮಾಡುವಾಗ ಕೊಡುವಾಗ ಗಂಡ ನಾನೇ ದುಡ್ಡು ತರ್ತೀನಿ, ನನ್ನಿಂದೇ ನಡೀತಾ ಇದೆ, ನಾ ಎಲ್ಲಕ್ಕೆ ಇವ್ರು ಬದುಕೋದಿಲ್ಲ. ಹ್ಞೂ ಹ್ಞೂ, ನಿನಗೊಂದು ಇದು ಮಾಡಿದ್ದಾನೆ, ಅಲ್ಲಿ ಒಳಗಿರುವಂತಹ ದೇವರಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ. ಹೆಂಡತಿ ಆದವಳು ಅಡುಗೆ ಮಾಡ್ತಾ ಇದ್ದಾನೆ, ನಾ ಅಡುಗೆ ಮಾಡಿದ್ರೆ ಅವ್ರು ಚೆನ್ನಾಗಿ ಉಣ್ತಾರೆ ಇಲ್ಲ, ನಾನು ಯಾವಾಗಲೂ ತಮಾಷೆ ಮಾಡ್ತೀನಿ, ನೀ ಅಡುಗೆ ಮಾಡಿದ್ರೆ ಅವ್ರು ಭಾಳ ಚಂದ ಆಯ್ತು, ತಮಗೇನು ಬೇಕು ಅದು ಮಾಡ್ಕೊಂಡು ತಿಂತಾರೆ, ನೀ ಮತ್ತೆ ಅನ್ನ ಸಾರು ಮಾಡಿ ಹಾಕ್ತೀವಿ, ಅವ್ರು ತಮಗೇನು ಬೇಕು ಅದು ಇದು ನೋಡಿಕೊಂಡು ಬೆಸ್ಟ್ ಮಾಡ್ಕೊಂಡು ತಿಂತಾರೆ. ಇಲ್ಲ, ಒಳಗಿರುವ ದೇವರಿಗೆ ನಾನಿದೊಂದು ಪೂಜೆ ಮಾಡುವ ಕೆಲಸಗಳೆಲ್ಲ ಪರಮಾತ್ಮನ ಪೂಜೆ ಅಂತೇಳಿ ಮಾಡುವಂತ ಇದ್ದಾರೆ. ಬೆಳಗಿನಿಂದ ಸಾಯಂಕಾಲವರೆಗೂ ನೀನೇನು ಕೆಲಸ ಮಾಡ್ತಾ ಇದ್ದಿ ಅದು ಪರಮಾತ್ಮನ ಪೂಜೆ. ಆ ಕೆಲಸ ಪರಮಾತ್ಮ ನೀ ಶಕ್ತಿ ಕೊಟ್ಟಿದೆಯಾ, ನೀನು ಮಾಡ್ತಾ ಇದೆಯಾ, ನಿನಗೆ ಅರ್ಪಣೆ ಪ್ರತಿ ಕ್ಷಣಕ್ಕೆ ಹೇಳು. ಇವ್ರು ನೋಡ್ರಿ 21,600 ಶ್ವಾಸವನ್ನು ಬ್ರಹ್ಮದೇವರಿಂದ ಹಿಡ್ಕೊಂಡು ತೃಣಾಂತ ಎಲ್ಲ ಜೀವಿಗಳಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಜೀವಿಗಳಲ್ಲೂ ಮಾಡ್ತಾ ಇದ್ದಾರೆ, ದೇವತೆಗಳಲ್ಲೂ ಮಾಡ್ತಾ ಇದ್ದಾರೆ, ನಿತ್ಯ ಸಂಸಾರಿಗಳಾದಂತಹ ಜೀವರಲ್ಲೂ ಮಾಡ್ತಾ ಇದ್ದಾರೆ, ರಾಕ್ಷಸರಲ್ಲೂ ಮಾಡ್ತಾ ಇದ್ದಾರೆ. ಇದನ್ನು ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದಾರೆ. ಪರಮಾತ್ಮ ಇದು ನಿನಗೆಪ್ಪ, ಹಂಸ ಸೋಹಂ ಸ್ವಾಹ ಷಡಕ್ಷರ ಮಂತ್ರ, ಆರು ಅಕ್ಷರಗಳಿಂದ ಕೂಡಿದ ಮಂತ್ರವನ್ನು ಅವರು ಧ್ಯಾನ ಮಾಡಿ ಮಾಡ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ, ಧ್ಯಾಯೇ ದ್ರವಿಂದು ಕರಮೆಂದು ಸಹಸ್ರ ಲಕ್ಷ ಕಾಂತಿಂ ಪ್ರಿಯಾ ಸಹಿತಮಾಸ್ಥಿತಮೆಂದು ಬಿಂಬೇ ಶಂಕಾರಿ ದೋರ್ಧ್ವ ಮುದರ್ಕ ಮಹೇಂದು ಬಿಂಬಾತ್. ಹೇಳ್ತಾ ಇದ್ದಾರೆ ಬಿಂಬಾತ್ ಸಂಚಿತ್ಯಮಾನ ಅಮೃತೇನ
ರಮಾಧಿನಾಥಂ. ಪರಮಾತ್ಮ ನನ್ನ ಹೃದಯ ಮಂದಿರದಲ್ಲಿ ಹಂಸರೂಪದಿಂದ ಇದ್ದು ಹೇಗೆ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿದ್ದಿ ಪರಮಾತ್ಮ ನೀನು, ಅನಂತ ಕೋಟಿ ಸೂರ್ಯಪ್ರಕಾಶನಾಗಿದ್ದುಕೊಂಡು ನೋಡ್ರಿ, ಸೂರ್ಯ ಚಂದ್ರನ ಹಿಡ್ಕೊಂಡಿದ್ಯಾ, ಶಂಖಚಕ್ರಗಳಿವೆ ನಾಲ್ಕು ಕೈಗಳಲ್ಲಿ, ಒಂದರಲ್ಲಿ ಸೂರ್ಯ ಚಂದ್ರ ಇನ್ನೆರಡರಲ್ಲಿ ಶಂಖಚಕ್ರನ ಹಿಡ್ಕೊಂಡಿದ್ದೆ, ಮಹಾಲಕ್ಷ್ಮಿ ಸಮೇತನಾಗಿದ್ದೆ. ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ನಿನ್ನೆ ಸೂರ್ಯೋದಯದಿಂದ ಹಿಡಿದುಕೊಂಡು ಇವತ್ತಿನ ಸೂರ್ಯೋದಯದವರೆಗೆ ಏನು 21,600 ಶ್ವಾಸ ಜಪಗಳಾಗಿವೆ. ಅದನ್ನು ಹಂಸನಾಮಕ ಪರಮಾತ್ಮ ನಿನಗೆ ಕೊಡ್ತಾ ಇದ್ದೇನೆ. ಮತ್ತೆ ಇವತ್ತಿನ ಸೂರ್ಯೋದಯದಿಂದ ನಾಳೆ ಸೂರ್ಯೋದಯ ತನಕ 21,600. ಇದು ಮಾಡೋದ್ರಿಂದ ಇನ್ನೊಂದು ಮುಂದೆ ಮಾಡ್ತೀವಿ ಅಂದರೆ ಒಂದು ದಿವಸದ ನಮ್ಮ ಇದನ್ನು ನಾವು ಗಟ್ಟಿ ಮಾಡಿಕೊಂಡ್ವಿ ಆಯುಷ್ಯವನ್ನು. ಹೀಗೆ ಹೇಳಬೇಕು, ಆ ನಮಸ್ಕಾರ ಮಾಡಿ ಅವನಿಗೆ ಹೇಳಬೇಕು, ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಲಕ್ಷ್ಮೀನಾರಾಯಣ ನಿನ್ನ ಪ್ರೇರಣೆಯಿಂದ ನಿನ್ನೆ ಸೂರ್ಯೋದಯದಿಂದ ಹಿಡ್ಕೊಂಡು ಇವತ್ತಿನ ಸೂರ್ಯೋದಯವರೆಗೂ ಈ ಶ್ವಾಸರೂಪವಾದಂಥ ಹಂಸಮಂತ್ರವನ್ನು ನೀನೇ ನನ್ನಲ್ಲಿದ್ದುಕೊಂಡು ವಾಯುದೇವರ ಮುಖಾಂತರ ಮಾಡಿಸಿದ್ದೀಯಾ, ನಿನಗೆ ಅದು ಸಮರ್ಪಣೆ ಅಂದಾಗ ಆ ದಿವಸ ಸಾರ್ಥಕ ಆಗುತ್ತೆ. ಅದು ಎಷ್ಟು ದಿವಸ ಮಾಡ್ತಾಯಿದ್ರೆ ಬ್ರಹ್ಮದೇವರ ತನಕ ಎಲ್ಲ ಜೀವಿಗಳನ್ನ ಮಾಡ್ತಾಯಿದ್ದಾರೆ ನೋಡ್ರಿ, ಅವ್ರ ಮಹಿಮೆ ಅಂತಿದೆ. ಏನೋ ಮನೆಯಲ್ಲಿರೋ 4 ಮಂದಿಗೆ ಮಾಡಿದ್ರು ನಾವು ಒದ್ದಾಡ್ತೀವಿ, ಇವರು ಎಷ್ಟು ಜೀವರಾಶಿಗಳಿವೆ ಅಷ್ಟೂ ಜೀವರಾಶಿಯಲ್ಲಿ ಮಾಡ್ತಾಯಿದ್ದಾರೆ, ಅವ್ರ ಮಹಿಮೆ ಎಷ್ಟಿರ್ಬೇಕು ನೋಡ್ರಿ, ವಾಯುದೇವ್ರ ಮಹಿಮೆ. ಮತ್ತು ಎಷ್ಟು ಬ್ರಹ್ಮದೇವರ ಕಲ್ಪದವರೆಗೂ, ಅವರ 100 ವರ್ಷ ಆಯುಷ್ಯವರೆಗೂ ಮಾಡ್ತಾಯಿದ್ದೆ. ತಾ ರಚಿಸಿ ಸಾತ್ವರಿಗೆ ಸುಖ, ಸತ್ವಜೀವಿಗಳಿಗೆ ಸುಖವನ್ನು ತಂದುಕೊಡ್ತಾ ಇದೆಯಪ್ಪ ವಾಯುದೇವ. ಸಂಸಾರ ಜೀವಿಗಳಿಗೆ, ಸತ್ವಜೀವಿಗಳು ದೇವತೆಗಳು ಅವರಿಗೆ ಸುಖವನ್ನು, ನಾವು ಸಂಸಾರಿಗಳು ನಮ್ಮ ಕರ್ಮಕ್ಕನುಸಾರ ಒಳ್ಳೆ ಕೆಲಸ ಮಾಡಿದರೆ ಸುಖ, ಕೆಟ್ಟ ಕೆಲಸ ಮಾಡಿದರೆ ದುಃಖ, ಎರಡನ್ನೂ ಕೊಡ್ತಾ ಇರ್ತಾರೆ, ಆಯಾ ಸಂದರ್ಭಕ್ಕನ್ನು ಇದು ಮಾಡಿ ಕೊಡ್ತಾಯಿದ್ರು. ಅಧಮ ಜೀವರು ಅಂದರೆ ದೈತ್ಯರು, ಅವರಿಗೆ ಅಪಾರ ದುಃಖಗಳನ್ನು ಕೊಡ್ತಾರೆ, ಅವರಿಗೆ ಎಂದೂ ಸುಖನೇ ಇಲ್ಲ ನೋಡಿ, ಬರೀ ದುಃಖ. ದೇವತೆಗಳಿಗೆ ಬರೀ ಸುಖ, ಈ ದೈತ್ಯರಿಗೆ ಬರೀ ದುಃಖ, ಈ ಮಧ್ಯದಲ್ಲಿರುವ ಮನುಷ್ಯರಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಸುಖ, ಕೆಟ್ಟ ಕೆಲಸ ಮಾಡಿದ್ರೆ ದುಃಖ. ಇದನ್ನು ಸರಿ, ಇಷ್ಟು ಜೀವರಾಶಿಗಳಲ್ಲಿ ವಾಯುದೇವರಿದ್ದು ಇದನ್ನು ನೋಡಿಕೊಂಡು ಅವ್ರಿಗೆ ಕೊಡಬೇಕು. ಇದನ್ನು ಅವರು ಪೂಜೆ ಅಂತ ಹೇಳಿ ಮಾಡಿ ದೇವ್ರಿಗೆ ಅರ್ಪಿಸ್ತಾ ಇದ್ದಾರೆ. ಹಂಸ ಸೋಹಂ ಸ್ವಾಹ ಅಂತ ಷಡಕ್ಷರ ಮಂತ್ರವನ್ನು ಮಾಡಿ ಪರಮಾತ್ಮಗೆ ಅರ್ಪಿಸ್ತಾ ಇದ್ದಾರೆ, ಇದು ನೀನು ಪೂಜೆ ಇತ್ತು. ಅವ್ರ ಮಹಿಮೆ ಅಷ್ಟದ ನೋಡಿ, ನಾವೇನು ಸ್ವಲ್ಪ ಕೆಲಸ ಮಾಡಿದ್ರೆ ಹಾ ನನ್ನಷ್ಟು ಮಾಡೋರಿಲ್ಲ ಮಾಡೋರು ಅಷ್ಟು ಹೈತ್ ಹೈತ್ ಹೈ ಕುಣಿತೀವಿ. ಇದನ್ನು ನೋಡಿದಾಗ ಗೊತ್ತಾಗತ್ತೆ ನಮ್ಮ ಯೋಗ್ಯತೆ ಎಷ್ಟು ಅಂತ. ಅಂತಹ ನೋಡ್ರಿ ಗುರು, ಜಗತ್ತಿಗೆ ಗುರುಗಳಾಗಿರುವಂತಹ ಪವಮಾನ, ಪವಿತ್ರರಾದಂತಹ ಆ ಪರಮಾತ್ಮನ ಪ್ರತಿಬಿಂಬರ, ಸಾಕ್ಷಾತ್ ಪ್ರತಿಬಿಂಬರಾಗಿರುವಂತಹ ವಾಯುದೇವರು ಸಾಕ್ಷಾತ್ ಪ್ರತಿಬಿಂಬ. ಇನ್ನು ಉಳಿದವರೆಲ್ಲ ಅವರ ಬಿಂಬ ಅವರ ಬಿಂಬ ಹಂಗ ಪ್ರತಿಬಿಂಬ. ವಾಯುದೇವರನ್ನು ನೋಡಿದರೆ ಪರಮಾತ್ಮನ ನೋಡಿದಂಗೆ ಆಗ್ತದೆ, ಯಾಕಂದ್ರೆ ಸಾಕ್ಷಾತ್ ಪ್ರತಿಬಿಂಬಿದ್ದಾರೆ, 32 ಲಕ್ಷಗಳಿಂದ ಕೂಡಿದ್ದಾರೆ. ಕಲ್ಪನೆ ಮಾಡಿರಿ, ಮಧ್ವಾಚಾರ್ಯ ಟೈಮಿಗೆ ಮಧ್ವಾಚಾರ್ಯರನ್ನು ನೋಡಿದವರು, ಹನುಮನನ್ನು ನೋಡಿದವರು, ಭೀಮನನ್ನು ನೋಡಿದವರು ಬಹಳ ಪುಣ್ಯ ಮಾಡಿದ್ದಾರೆ. ಆ ಭಾವನೆಯೂ ಇರಬೇಕು ಆ ಟೈಮಿಗೆ, ಇದ್ದರೆ ಅದು ಬರುತ್ತೆ, ಇಲ್ಲದೇ ಬರೋದಿಲ್ಲ. ಅಂತಹ ಜಗತ್ತಿಗೆ ಗುರುಗಳಾಗಿರುವಂತಹ ಹೇ ವಾಯುದೇವರೇ, ನೀವು ನನಗೆ ಅನುಗ್ರಹ ಮಾಡಿರಿ, ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ. ಮತ್ತೆ ಹೇಳ್ತಾ ಇದ್ದಾರೆ, ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋಬಲಂ ಚೈವ ವೃಕೋದರ ಇತಿ ಸ್ಮೃತಃ. ನೋಡ್ರಿ ಭಕ್ತಿಯಲ್ಲಿ ವಾಯುದೇವರ ಸಮಾನ ಯಾರಿಲ್ಲ. ವೃಕೋದರ ಅಂದರೆ ವಾಯುದೇವರೇ, ಭೀಮದೇ ಭೀಮಸೇನ ದೇವರ ಹೆಸರು ವೃಕೋದರ.
ಅಂದರೆ ಬೃಕೋದರ ಅಂತ ಯಾಕೆ ಅಂದರೆ ಬೃಕ ಅಂತಂದರೆ ನನಗೆ ಹಿಂದಿ ಮರಾಠಿಯಲ್ಲಿ ಗೊತ್ತಿಲ್ಲ, ಉಲ್ಫ್ ಹಾಂ, ಅದು ಎಷ್ಟು ಬೇಕಾದಷ್ಟು ತಿಂತದ ಅಂತದ್ದು. ತೋಳ ಅಂತ ನಮ್ಮ ಕನ್ನಡದಲ್ಲಿ ಕರೀತಾರೆ, ಅದು ಎಷ್ಟು ತಿನ್ನ ಜೀರ್ಣ ಮಾಡ್ಬೋದು. ಹಾಗೆ ವಾಯುದೇವರು ಹೇಗಿದ್ದಾರೆ ಅಂದರೆ, ಭೀಮಸೇನಿದ್ದಾಗ ನೀವು ನೋಡಿರಿ ಎಷ್ಟು ತಿಂದ್ರು ಏನೂ ಆಗ್ತಿಲ್ಲ, ಹೊಟ್ಟೆ ಒಂದು ಇಂಚು ಮುಂದೆ ಬರ್ತಿಲ್ಲ, ಹಿಂಗೆ ದಪ್ಪ ಇತ್ತಿಲ್ಲ ಹೊಟ್ಟೆ, ಅಷ್ಟೇ ತೆಳ್ಳಗೆ ಚಂದ ಇರ್ತಿತ್ತು. ಅಂದರೆ ಅವರಲ್ಲಿ ನಮ್ಮಲ್ಲಿ ಅಗ್ನಿ ಹೇಗಿದೆ ಅಂದರೆ ಜಠರಾಗ್ನಿ, ಮುಂದೆ ಹೇಳೋರಿದ್ದಾರೆ. ಒಂದು ಕೂದಲು, ಕೂದಲನ್ನು ತೆಗೆದುಕೊಂಡು ಅದನ್ನು ಸಾವಿರ ಭಾಗ ಮಾಡಿರಿ, ಒಂದು ಭಾಗದ ಎಷ್ಟು ಅಷ್ಟೇ ಅದು ಜಠರಾಗ್ನಿ, ಅಷ್ಟಿದ್ರೆ ನಮಗೆ ಇಷ್ಟು ಹಸಿ ಬಿಡ್ತದೆ, ತಿಂದು ಜೀರ್ಣ ಆಗ್ತಾ ಇದೆ. ಅವರದ್ದು ಎಷ್ಟಿದೆ ಅಂದರೆ ಅವರ ಹೆಬ್ಬೆರಳಿನಷ್ಟಿದೆ, ನಮ್ಮ ಹೆಬ್ಬೆರಳಲ್ಲ. ಅವರು 32 ಲಕ್ಷಣಗಳಿಂದ ಇರುವಂತಹ ವಾಯುದೇವರ ಹೆಬ್ಬೆರಳು ಎಷ್ಟದ ಅಷ್ಟದಂತ ಜಠರಾಗ್ನಿ. ಅದಕ್ಕೆ ಅವರಿಗೆ ಏನು ತಿಂದರು ಅಜೀರ್ಣ ಆಗೋದಿಲ್ಲ, ಬೃಕೋದರ ಅಂತ ಅವ್ರಿಗೆ ಕರಿತಾ ಇದ್ದಾರೆ. ಭಕ್ತಿಯಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಧೃತಿ ಸ್ಥಿತಿ ಪ್ರಾಣ ಯೋಗ ಬಲದಲ್ಲಿ ಇವರ ಸಮಾನ ಯಾರು ಇಲ್ಲೇ ಇಲ್ಲ, ವಾಯುದೇವರೇ. ಅದನ್ನೇ ಇನ್ನೊಂದು ಕಡೆ ಹೇಳ್ತಾರೆ, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಹೇಳ್ತಾ ಇದ್ದಾರೆ ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಹರಿಯ ಭಕ್ತಿಯಲ್ಲಿ, ಧೃತಿಯಲ್ಲಿ, ಧೈರ್ಯ ಪ್ರತಿಯೊಂದರಲ್ಲೂ, ಪ್ರಾಣಬಲದಲ್ಲಿ ಅವ್ರು ಹಿಂಗೆ ಕೂತ್ರೆ ಅವ್ರ ಒಂದು ಹೆಬ್ಬೆರಳೇನು ಕೂದಲು ಅಳ್ಳಾಡ್ಸಕ್ಕೆ ಬರೋಂಗಿಲ್ಲ. ಅದನ್ನು ಮಹಾಭಾರತದಲ್ಲಿ ತೋರಿಸಿದವರು. ಯಾವ ಬುದ್ಧಿಯಲ್ಲಿ ಹನುಮಂತನ ಸಮಾನ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಗುರುಗಳಾಗಿರುವಂತಹ ಹೇ ವಾಯುದೇವರೇ, ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಪ್ಪ, ನೀವು ನನ್ನನ್ನು ರಕ್ಷಣೆ ಮಾಡಿ, ನೀವು ರಕ್ಷಣೆ ಮಾಡಿದ್ರೆ ನಂದು ಆಟ ನಡೀತು, ಇಲ್ಲದ್ರೆ ನಡೆಯಂಗೆ. ಶ್ವಾಸೋಚ್ಛ್ವಾಸ ಇದ್ದರೆ ಉಳಿದೆಲ್ಲ ಕ್ರಿಯೆಗಳು, ಆ ಉಳಿದೆಲ್ಲ ಕ್ರಿಯೆಗಳು ಸರಿಯಾಗಬೇಕು, ಪರಮಾತ್ಮನ ಹತ್ತಿರ ಅದಾಗ್ತಿರಬೇಕು. ಸುಮ್ಮನೆ ನಾವು ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ, ಇವೆರಡರ ಬಾಧೆಗಳು ನಾನೊಳಗಾದೆ ಪುರಂದರ ವಿಠಲ ಅಂತ ಹೇಳ್ತಾರೆ. ಹಗಲು ನಿನ್ನ ಸ್ಮರಣೆ ಮಾಡಬೇಕು ಅಂತ ಅಂದ್ಕೊಂಡೆ ಪರಮಾತ್ಮ, ನೆನಪೇ ಆಗಲಿ ನೋಡು, ಹಸಿವೆ, ಬೆಳಗ್ಗೆ ತಿಂಡಿ ಆಗಬೇಕು, ಆಮೇಲೆ ಊಟ ಆಗಬೇಕು, ಆಮೇಲೆ ಸಾಯಂಕಾಲ ತಿಂಡಿ ಆಗಬೇಕು, ಆಮೇಲೆ ರಾತ್ರಿದು ಊಟ ಆಗಬೇಕು, ಇವೆರಡ್ರೊಳಗೆ ನಾನು ನಿನ್ನ ನೆನಪೇ ಬರಲಿಲ್ಲಲ್ಲೋ ಮಹಾರಾಯ. ಅದಕ್ಕೆ ಉಪ್ಪಿಲ್ಲ, ಇದಕ್ಕೆ ಖಾರ ಇಲ್ಲ, ಅದು ಹಂಗಾಯ್ತು, ಅದು ಹಿಂಗಾಯ್ತು, ಇದೇ ಬೇಕು, ಇಷ್ಟೇ ಬೇಕು, ಹಾಗೆ ಬೇಕು. ಹಗಲು ನಿನ್ನ ನೆನೆಸ್ಬೇಕಂದ್ರೆ ನಿನ್ನ ಸ್ಮರಣೆ ಆಗಲೇ ಇಲ್ಲ, ಹಸಿವೆ ತೃಷೆಯಿಂದ ಬಾಯಾರಿಕೆ, ಹಸಿವೆ ಮತ್ತು ತೃಷೆ ಅಂದರೆ ಬಾಯಾರಿಕೆಯಿಂದ ತಿನ್ನು ಉಣ್ಣೋದ್ರೊಳಗೆ ಹೋಯ್ತು ಹಗಲು. ನಾ ಏನು ಅಂದ್ಕೊಂಡೆ, ಇನ್ನು ರಾತ್ರಿ ಆರಾಮ್ಸೆ ನೆನೆಯೋಣಪ್ಪ, ಬೆಳಗ್ಗೆ ಆಗಿಲ್ಲ, ಇನ್ನು ನೌಕರಿ ಚಾಕರಿ ಅವೆಲ್ಲ ಇದ್ರೆ ಯಾವಾಗ ನೆನೆಸ್ತೀವಿ, ಆಗಿಲ್ಲ, ಇನ್ನು ರಾತ್ರಿ ಆರಾಮ್ಸೆ ನೀನು ನೆನೆಸ್ತೀನಿ ಅಂಥೇಳಿ ಹಾಸಿಗೆ ಮೇಲೆ ಕೂತು ನೆನೆಸ್ಬೇಕು ಅಂದರೆ ನಿದ್ರೆ ಇಂಥ ಜೋರು ಬರ್ತಾ ಇದೆ, ರಾತ್ರಿ ನಿನ್ನ ನಿದ್ದೆ ಬರದಿಂದ ನೆನೆಸ್ಲಿಕ್ಕಾಗತ್ತೆ. ಇವೆರಡು ಬಾಧೆಗಳು ಎಲ್ಲರಿಗೂ ಇವೆ, ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಇದೆ ಇದು, ಹಸಿವೆ, ನೀರಡಿಕೆ, ಆಮೇಲೆ ನಿದ್ದೆ. ಪರಮಾತ್ಮ ಈಗ ನೀನೇ ಬರಬೇಕು, ನೀನೇ ಬಂದು ನೀನೇ ನೆನ್ಕೊಟ್ಟು ನಮ್ಮ ಜೊತೆಗೆ ಆಗ, ದೇವ್ರಿಗೂ ಭಾಳ ತ್ರಾಸು, ನಾವು ಹೆಂಗಿದ್ದೀವಿ ಅವನಿಗೆ ಬಿಡೋದಿಲ್ಲ, ಪೂರ್ತಿಯಾಗಿ ಹಿಡಿಯೋದೂ ಇಲ್ಲ, ಆಗೊಮ್ಮೆ ಈಗೊಮ್ಮೆ ದೇವ್ರು ನೆನೆಸ್ತೀವಿ, ದೇವ್ರು ನಮಗೆ ಉದ್ಧಾರ ಮಾಡಿಬಿಡೋದು, ನಾವು ಹಂಗಿದ್ದೀವಿ
ಯಾವಾಗೋ ಒಮ್ಮೆ ನೆನೆಸ್ತೀವಿ, 24 ಗಂಟೆಯಲ್ಲಿ ಒಂದು ಸಲ ಒಂದು ನಿಮಿಷ ನೆನೆಸಿದ್ರೆ ನನ್ನ ಪುಣ್ಯ. ಆದರೆ ಪಾಪ ದೇವರ ಬುದ್ಧ ಮಾಡ್ತಾ ಇದ್ದಾನೆ ನೋಡ್ರಿ, ಕರುಣಾ ಸಮುದ್ರ ಇದ್ದಾನಂತ ನಡೀತಾ ಇದೆ. ಅವನ ಜಾಗಕ್ಕೆ ಇನ್ಯಾರೇ ಇದ್ದರೂ ಯಾರೂ ಉದ್ಧಾರೇ ಆಗ್ತಿದ್ದಿಲ್ಲ. ಕರುಣಾ ಸಮುದ್ರ ಅಂತ ಅವನಿಗೆ, ಅವನೊಬ್ಬನೇ ಕರುಣಾ ಸಮುದ್ರ. ಇವತ್ತಿಲ್ಲ ನಾಳೆ ಇದು ಮಾಡಿತ್ತು, ಇವತ್ತಿಲ್ಲ ಕಾಯ್ತಾ ಕೂತಿದ್ದಾನೆ, ಹೃದಯ ಮಂದಿರದಲ್ಲೇ ಕಾಯ್ತಾ ಕೂತಿದ್ದಾನೆ ಪರಮಾತ್ಮ. ನೀ ಕರೆದಾಕ್ಷಣ ಓಡಿ ಬರ್ತೇನೆ ಹೇಳ್ತೇನೆ, ಕರೆದಾಕ್ಷಣ. ದ್ರೌಪದಿ ದೇವಿ ಹಾ ಕೃಷ್ಣ ದ್ವಾರಕಾವಾಸೆನ್, ದುಷ್ಟನಾದಂತಹ ದುಶ್ಯಾಸನ ಎರಡೂ ಕೈಯನ್ನು ಮೇಲೆತ್ತಿ ಪರಮಾತ್ಮನಿಗೆ ಕರಿತಾ ಇದ್ದಾಳೆ. ಆ ಸೆರಗು ಭುಜದಿಂದ ಕೆಳಗೆ ಬೀಳುವಷ್ಟರಲ್ಲಿ ಪರಮಾತ್ಮ ಅನಂತ ವಸ್ತ್ರಗಳನ್ನು ಕೊಟ್ಟಿದ್ದ. ತತ್ತಕ್ಷಣ ಓಡಿ ಬಂದಿದ್ದಾನೆ, ಗಜೇಂದ್ರನ ಕಾಲನ್ನು ಆ ಮೊಸಳೆ ಹಿಡಿದಿದೆ. ಕರಿತಾ ಇದ್ದಾನೆ, ಪರಮಾತ್ಮ ಬಾರಪ್ಪ. ಪರಮಾತ್ಮ ಓಡಿ ಬಂದೆ, ನೀ ಅವತ್ತು ಹಂಗೆ ಮಾಡಿದ್ದಿ, ಇವತ್ತು ಹಿಂಗೆ ಮಾಡಿದ್ದಿ, ಈಗ ನಮ್ಗೆ ಕರಿತೀಯಾ, ಈಗ ನಾಲ್ಕು ಬಂದು ಇದೆಲ್ಲ ಅನ್ನೋದಿಲ್ಲ ಪರಮಾತ್ಮ. ಇದೇ ಕರುಣಾ ಸಮುದ್ರತ್ವ. ಈಗಾದರೂ ನನ್ನ ಕರೆದಿಯಲ್ಲ ಅಂತ ಓಡಿ ಬರ್ತಾಳೆ. ತಾಯಿ ಮಗು ಕರೆದ್ರೆ, ಅಮ್ಮ ಅಂತ ಕರೆದ್ರೆ ಹೇಗೆ ಓಡಿ ಬರ್ತಾಳೆಯೋ, ಅದು ಎಲ್ಲೇ ಇರಲಿ ತನ್ನ ಮಗು ಅಂತಾನೆ ಅವಳಿಗೆ ಗೊತ್ತಾಗತ್ತೆ. ಅದು ಎಲ್ಲ ತಾಯಿಗೂ ಅನುಭವಕ್ಕೆ ಬಂದಿರ್ತವೆ. ಹೊರಗೆ ಆಡ್ತಿರ್ತಾವೆ ಸಾಯಂಕಾಲ ಹೊತ್ತಿನಲ್ಲಿ, ಹೊರಗೆ ಆಟ ಆಡ್ತಾ ಇರ್ತೀವಿ ಹುಡುಗರು. ಅದೇನೋ ಆಡೋವಾಗ ಬಿದ್ದಿರ್ತಾವೆ ಎದ್ದಿರ್ತಾವೆ, ಅಮ್ಮ ಅಂತ ಹತ್ರಕ್ಕೆ ಓಡ್ಕೊತ ಹೋಗಿ ನನ್ನ ಮಗುಗೆ ಏನಾಗಿದೆ ಅಂತ ಓಡೋಕ್ಕೆ. ಅವಳು ಗೊತ್ತು, ಅಳು ಆ ಅಳುವ ಧ್ವನಿಯಿಂದಲೇ ಇದು ನನ್ನ ಮಗುಗೆ ಏನೋ ಆಗಿದೆ ಅಂತ ಓಡಿ ಬರ್ತಾಳು. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮನನ್ನು ಕರೆದ್ರೆ ಓಡಿ ಬರ್ತಾನೆ. ಹಿಂದಿಂದು ಹಿಂದಿಂದು ಏನೂ ಹೇಳೋದಿಲ್ಲ. ಅದಕ್ಕೆ ಒಂದು ಕಡೆದು, ನಾನೇನು ಮಾಡಿದೇನು ವೆಂಕಟರೇಯ, ನೀಯನ್ನು ಕಾಯಬೇಕೋ ಕರಿರಾಜ ಕರೆಸಿದನೆ, ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ, ವರ ಋಷಿ ಪತ್ನಿ ಕಲಾಗಿ ಸ್ತ್ರೀಯಾದದ್ದು, ಧರೆಯಲ್ಲ ಬಲ್ಲದೋ ವೆಂಕಟರೇಯ, ನಾನೇನು ಮಾಡಿದೇನು. ಕರಿರಾಜ ಕರೆದ ತಕ್ಷಣ ಓಡಿ ಬಂದೆಲ್ಲೋ ಮಾರಾಯ ಗಜೇಂದ್ರ. ಆ ಚೆನ್ನಾಗಿ ತನ್ನ ಬಂಧು ಬಳಗ ಎಲ್ಲರ ಜೊತೆಗೆ ಆ ನೀರಿನಲ್ಲಿ ಆಡಬೇಕು ಅಂತ ಬಂದಿದೆ ಅದು ಆನೆ. ಮೊಸಳೆ ಹಿಡಿದ್ಬಿಡ್ತು, ಕರೆದಿದ್ದಾನೆ, ಇಷ್ಟೊತ್ತು ಕರೆದಿಲ್ಲ, ಈಗ ಯಾಕೆ ಬರಲಿ ಅದು ಬಂದಿದ್ದಾನೆ ನೋಡಿ. ಪರಮಾತ್ಮ ಓಡಿ ಬಂದಿದ್ದಾನೆ. ಆ ಕರಿರಾಜ ಕರೆದಾಗ ಬರ್ತೀನಿ, ನಾ ಕರೆದಾಗ ಯಾಕೆ ಬರ್ತಾ ಇಲ್ಲ, ನಾ ಏನು ಮಾಡಿನೋ ನಿಂಗೆ. ಅವನೇನು ನಿಂಗೆ ಟೆಲಿಗ್ರಾಮ್ ಕೊಟ್ಟು ಕಳಿಸಿದ್ನ, ಇಮೇಲ್ ಮಾಡಿದ್ನ, ಏನು ಮಾಡಿದ್ನಪ್ಪ ಅವನು? ಅವನು ಕರೆದ್ರೆ ಓಡಿ ಬಂದೇ ಇಲ್ಲ. ದ್ರೌಪದಿ ದೇವಿ ಕರೆದ ತಕ್ಷಣ ಬಂದಿ, ಅಕ್ಕೇನು ನೀನು ಮೊದಲೇ ಲೆಟ್ರ್ ಬರೆದು ಕಳಿಸಿದ್ಲೇನು, ಈ ಟೈಮಿಗೆ ಇವ್ರು ಹಿಂಗೆ ಮಾಡ್ತಾರ ಬಾರೋ, ಬರ್ದೇ ಇಲ್ಲ, ಬರೆದೋಲೆ ಏನು ಇವನು ಲೆಟರ್ ಬರೆದು ಕಳಿಸಿದ್ಲೇನು. ಅಹಲ್ಲೆ ಅವಳನ್ನು ಸ್ತ್ರೀ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತದು. ನಾ ಏನು ಮಾಡಿನಪ್ಪ, ನನ್ನ ಹತ್ರ ಯಾಕೆ ಬರ್ತಾ ಇಲ್ಲ, ನಾನು ಕರೆದ್ರೆ ಯಾಕೆ ಬರ್ತಾ ಇಲ್ಲೋ ಪರಮಾತ್ಮ, ನಾವು ಕೇಳಿದ್ದೀವ ಅವನಿಗೆ ಎಂದಾದ್ರು. ಎಷ್ಟು ಚಂದ ಹಾಡು ಮಾಡ್ಯಾರ ನೋಡಿ, ಬಾರೋ ವಿಠಲ ಅಂದರೆ ಬರ್ತಾನಂತೆ. ಆಜ್ ಘರಿ ಏನಾರ ರಘುವೀರ ಅಲ್ಲಿ ಹೇಳಿದ್ರು, ವಿಠಲ ತೋ ಆಲಾಲ ಮಲ ಭೇಟನ್ಯಾಲ, ಪಂಢರಪುರ ಸೋಡೂನಿ ಆಲ ಆಲಾಲ. ಬರ್ತಾನೆ ಎಲ್ಲಿದ್ದೀಯ, ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮನ ಕರೀರಿ, ಓಡಿ ಬರ್ತಾನಂತೆ. ಅವನು ಕಾಯ್ತಾ ಕೂತಿದ್ದಾನೆ, ಇಲ್ಲೇ ಹೃದಯ ಮಂದಿರದಲ್ಲೇ ಕಾಯ್ತಾ ಕೂತಿದ್ದಾನೆ, ನೀ ಕರೆದಾಕ್ಷಣ ಓಡಿ ಬರ್ತೀನಿ ಅಂತ. ಹಿಂದಿಂದೆಲ್ಲ ಮರೆತು ಬಿಡ್ತಾನೆ ಅವನೊಬ್ಬನೇ, ಈಗಾರ ಕರ್ದಿಯಲ್ಲ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹಿಂದಿಂದೆಲ್ಲ ಮರೆತು ಬಿಡ್ತಾನೆ, ಈಗ ಕರ್ದಿಯಲ್ಲ ಓಡಿ ಬರ್ತೇನೆ ಅಂತ. ಹಾಗೆ ಕರೀರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ವಾಸೋಚ್ಛ್ವಾಸ ಮಾಡಿ ಸತ್ವಜೀವಿಗಳನ್ನು, ರಜೋಜೀವಿಗಳನ್ನು, ತಮೋಜೀವಿಗಳು ಎಲ್ಲರಲ್ಲೂ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾರೆ.
ಮಾಡಿ ಬ್ರಹ್ಮದೇವರ 100 ವರ್ಷ ಪರ್ಯಂತ ಮಾಡಿ ಅವರವರಿಗೆ ಅವರವರ ಕರ್ಮಕ್ಕನುಸಾರವಾಗಿ ಆ ಫಲವನ್ನು ಕೊಡ್ತಾ ಇರುವಂತಹ ಜಗತ್ತಿಗೆ ಗುರುಗಳಾಗಿರುವಂತಹ ಹೇ ವಾಯುದೇವರೇ ನಿಮ್ಮನ್ನು ಒಂದೇ ಪ್ರಾರ್ಥನೆ ಮಾಡ್ತೀನಿ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮನ್ನೇ ನೀವು ರಕ್ಷಣೆ ಮಾಡಬೇಕಪ್ಪ ಯಾಕೆ ಅಂದರೆ ಜ್ಞಾನದಲ್ಲಿ ವೈರಾಗ್ಯದಲ್ಲಿ ಹರಿಭಕ್ತಿಯಲ್ಲಿ ನೋಡ್ರಿ ಶಕ್ತಿ ಮನಸ್ಸು ಧೈರ್ಯ ಎಲ್ಲದರಲ್ಲಿ ನಿಮ್ಮ ಸಮಾನ ಯಾರೂ ಇಲ್ಲೇ ಇಲ್ಲ ಬುದ್ಧಿಶಕ್ತಿ ಎಲ್ಲ ಶಕ್ತಿಯಲ್ಲೂ ಈ ಪ್ರಪಂಚದಲ್ಲಿ ಹಿಂದೂ ಯಾರೂ ಇಲ್ಲ ಮುಂದೆ ಯಾರೂ ಇಲ್ಲ ನೀವು ಜೀವೋತ್ತಮರು ಅದಕ್ಕೆ ನಿಮ್ಗೆ ಜೀವೋತ್ತಮರು ಅಂತ ಕರಿತೀವಿ ನಿಮಗೆ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ ನಾನು ಕರೆದಾಗ ಬಂದು ನಮ್ಮನ್ನು ರಕ್ಷಣೆ ಮಾಡಿರಿ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನೋ ಹನುಮ ನಿನ್ನ ಅಡಿಗಣಿಗೆ ಶಿರವ ಬಾಗಿ ಬಿಡುವೇನೇನೋ ಹನುಮ ನಿನ್ನ ಅಡಿಗಣಿಗೆ ಶಿರವ ಬಾಗಿ ದೃಢ ಭಕ್ತಿ ವೈರಾಗ್ಯವನ್ನು ತಡಮಾಡದಲೇ ಕೊಡುವೋ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇ ಇದನ್ನೇ ಅಲ್ಲಿ ಹೇಳಿದ್ರು ದೃಢ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಡೋ ತನಕ ನೀನು ಬಿಡೋಂಗಿಲ್ಲ ನೀ ಏನು ನೆವ ಹೇಳೋಂಗಿಲ್ಲ ನಿಂದ್ರು ಈಗ ಬರ್ತೀನಿ ಅಲ್ಲಿ ಬರ್ತೀನಿ ಹಂಗೆ ಮಾಡ್ತೀನಿ ಇಲ್ಲ ನನಗಷ್ಟು ಕೊಡೇಬೇಕು ನನಗೆ ನೀವು ಅನುಗ್ರಹ ಮಾಡಲಿಕ್ಕೆ ಬೇಕು ಯಾಕೆಂದರೆ ಇವರ ಅನುಗ್ರಹ ಆದಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಗುರುವಿನ ಗುಲಾಮನಾಗದ ತನಕ ದೊರೆಯ ದಣ್ಣ ಮುಕುತಿ ಇದು ನೋಡ್ರಿ ಶಬ್ದದ ಕಡೆ ಲಕ್ಷ ಕೊಡ್ರಿ ಗುಲಾಮ ಅನ್ಲಿಕ್ಕತ್ತಾರ ಅಂದರೆ ಯಾವಾಗ ಏನು ಹೇಳ್ತಾರೆ ಕೇಳಬೇಕು ಅವ್ರು ಹೇಳಿದ್ದೆಲ್ಲ ಕೇಳಬೇಕು ವಾಯುದೇವರು ಏನು ಹೇಳಿದ್ದಾರೆ ಮಧ್ವಾಚಾರ್ಯರಾಗಿ ಬಂದು ಏನು ಹೇಳಿದ್ದಾರೆ ವರ್ಣಾಶ್ರಮ ಧರ್ಮವನ್ನು ಪರಮಾತ್ಮನ ಯಾವ ರೀತಿ ನೆನೆಸ್ಬೇಕು ಎಲ್ಲ ಹೇಳಿದ್ರು ಆ ರೀತಿಯಾಗಿ ನಡೀರಿ ಪ್ರತಿ ಕ್ಷಣಕ್ಕೆ ಅವ್ರು ನೆನಪಿರಿ ನೀವು ಇಲ್ಲದೆ ನಡೆಯೋದಿಲ್ಲ ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಫೈಲು ನಮ್ಮದೆಲ್ಲ ಫೈಲು ಯಾಕೆಂದ್ರೆ ಇಲ್ಲೇ ಕೂತಿದ್ದಾರೆ ಎಲ್ಲ ದಿನ ಪ್ರತಿಯೊಂದು ಕ್ಷಣ ಬರಿತಾ ಇದ್ದಾರೆ ಅದು ಪರಮಾತ್ಮ ಹತ್ರ ಇಡ್ತಾರೆ ಅದೊಂದು ದೊಡ್ಡ ಗಂಟೆ ಇದೆ ಅದರ ಮೇಲೆ ವಾಯುದೇವ್ರ ಸಿಗ್ನೇಚರ್ ಇದ್ದರೆ ಪರಮಾತ್ಮ ಒಳಗೆ ತೆಗೆದು ನೋಡ್ಲಿಕ್ಕೂ ಹೋಗೋದೆ ಅನುಗ್ರಹ ಮಾಡಿಬಿಡ್ತಾನೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಗುರುವಿನ ಗುಲಾಮನಾಗು ಅವ್ರು ಹೇಳ್ದಂಗೆ ಕೇಳು ಒಂದು ಕ್ಷಣವೂ ಅವನು ಮರಿಬೇಡ ವಾಯುದೇವರನ್ನು ಮರಿಬೇಡ ಗುರುಗಳ ಅನುಗ್ರಹ ಬಹಳ ಇಂಪಾರ್ಟೆಂಟ್ ಗುರು ಅನುಗ್ರಹ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇಲ್ಲದೇವರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಅದಕ್ಕೆ ಅವರು ಗುರುವಿನ ಗುಲಾಮನಾಗದ ತನಕ ದೊರೆಯದ ಅಣ್ಣ ಮುಕ್ಕುತೆ ಈ ವಾಯುದೇವರ ಅನುಗ್ರಹ ಬೇಕೇ ಬೇಕು ವಾಯುದೇವರ ಅನುಗ್ರಹ ಆದರೇನೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತಹ ಜೀವೋತ್ತಮರಾಗಿರುವಂತಹ ಎಲ್ಲರಲ್ಲಿಯೂ ಹಂಸಮಂತ್ರವನ್ನು ಜಪ ಮಾಡುವಂತಹ ಬ್ರಹ್ಮದೇವರ ಕಲ್ಪಪರಿಯ 100 ವರ್ಷದವರೆಗೂ ಜಪ ಮಾಡುವಂತಹ ಜಗತ್ತಿಗೇ ಗುರುಗಳಾಗಿರುವಂತಹ ಹೇ ವಾಯುದೇವರೇ ನೀವು ಶ್ವಾಸೋಚ್ಛ್ವಾಸ ಹಂಸಮಂತ್ರವನ್ನು ಮಾಡ್ತಾ ಇದ್ದೀರಿ ಆ ಪರಮಾತ್ಮನ ನೆನಪು ನನಗೂ ಸ್ವಲ್ಪ ತಂದುಕೊಡ್ರಿ ಮಾರಾಯ ಅದಕ್ಕೆ ನಾವೇನು ಮಾಡ್ಬೇಕಾದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಗಾರ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಾವು ಡೈರೆಕ್ಟಾಗಿ ಹೋಗೋ ಶಕ್ತಿ ನಮ್ಮಲ್ಲಿಲ್ಲ ವಾಯುದೇವ್ರ ಮುಖಾಂತರನೇ ಆದ್ದರಿಂದ ಪ್ರತಿ ಕ್ಷಣಕ್ಕೂ ಇವರು ಈ ಗುರುಗಳಾಗಿರುವಂತಹ ವಾಯುದೇವರ ಉಪಕಾರವನ್ನು ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತಂದರೆ ನಮಗೆ ಅದು ಕಲ್ಪನೆ ಇಲ್ಲ ಅನಂತ ಜನ್ಮದ ಪುಣ್ಯದ ಮೇಲೆ ಪುಣ್ಯ ಆದರೆ ಮನುಷ್ಯ ಜನ್ಮ ಬರುತ್ತೆ ಅದರಲ್ಲಿಯೂ ಪುಣ್ಯ ಭಾಳ ಇದ್ದರೆ ಬ್ರಾಹ್ಮಣ ಜನ್ಮ ಅದರಲ್ಲಿಯೂ ಭಾಳ ಪುಣ್ಯ ಇದ್ದರೆ ಮಧ್ವ ಮತದಲ್ಲಿ ಹುಟ್ಕೋತೀವಿ ಅದರಲ್ಲಿಯೂ ಭಾಳ ಪುಣ್ಯ ಇದ್ದರೆ ಆಗೊಮ್ಮೆ ಈಗೊಮ್ಮೆ ಪರಮಾತ್ಮ ನಾಮ ಕಿವಿಗೆ ಕೇಳಿಸತ್ತೆ ಬಾಯಿಂದ ಬರ್ತಾ ಇದೆ ನಾವು ಪುಣ್ಯ ಮಾಡಿದ್ದೇವೆ ಹಾಗೆ ಕೂಡಬೇಡ್ರಿ ವಾಯುದೇವರು ಜಗತ್ತಿಗೆ ಒಂದು ಇದು ಕೊಟ್ಟಿದ್ದಾರೆ ಜ್ಞಾನ ಭಕ್ತಿಯ ಜೊತೆಗೆ ಪ್ರಯತ್ನನೂ ಇರಬೇಕು ಅವನ ಜೊತೆ ವಿಶೇಷ ಆಸಕ್ತಿ ಪ್ರಯತ್ನ ಮಾಡಬೇಕು ನೀವು ಜೀವರಾದ್ದರಿಂದ
ಜೀವ ಪ್ರಯತ್ನ ಮಾಡಬೇಕು. ಆಗಂಗಿಲ್ಲ ಅಂದರೆ ಏನೂ ಆಗಂಗೇ ಇಲ್ಲ. ನಾವು ಅಂದ್ಕೊಂಡಿದ್ದೇವೆ ಈಗ ಒಂದು ಅರ್ಧ ತಾಸು ಹೇಳಬೇಕು, ಆ ಅರ್ಧ ತಾಸು ಹೇಳಬೇಕು ಅಂತಂದರೆ ದೇವ್ರಿಗೆ ಪ್ರಾರ್ಥನೆ ಮಾಡಬೇಕು ಶಕ್ತಿ. ನೋಡ್ರಿ, 2 ದಿವಸ ಹೇಳಿಸ್ಲಿಲ್ಲ ಅವನು, ಏನು ಲೈಟ್ ಬಂದ್ ಮಾಡ್ದ, ಬಿದ್ದು ಮಾಡ್ದ, ಎಲ್ಲ ಮಾಡ್ದ. ಅದು ಅವನಿಚ್ಛೇನೆ. ಇವತ್ತು ಹೇಳಿಸ್ತಾ ಇದ್ದಾನೆ ಅವನಿಚ್ಛೇನೆ. ಅನುಗ್ರಹ ಮಾಡಬೇಕಾಗಿದೆ ಅವನಿಗೆ, ಬೇಡ್ಕೋಬೇಕು. ವಾಯುದೇವರ ಅಂತರ್ಗತನಾಗಿ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ತಾನೇ ಕೂತು ಕಂಠದಲ್ಲಿ ಕೂತು ಹೇಳಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಕಿವಿಯಲ್ಲಿ ಕೂತು ದಿಗ್ದೇವತೆಗಳ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ಕೇಳಿಸ್ತಾ ಇದ್ದಾರೆ. ಈ ವಾಯುದೇವರು ಒಂದು ಕ್ಷಣವೂ ಬಿಟ್ಟಿರಬಾರ್ದು. ಅವರು ದೇವ್ರನ್ನ ಬಿಟ್ಟಿಲ್ಲ, ನಾವು ವಾಯುದೇವ್ರನ್ನ ಬಿಡಬಾರ್ದು. ಅಂತಹ ಗುರುಗಳಾಗಿರುವಂತಹ ವಾಯುದೇವರೇ ನಿಮಗೆ ಶರಣು ಬಂದಿದ್ದೇನೆ, ನನಗೆ ಅನುಗ್ರಹ ಮಾಡಿರಿ, ಯಾವಾಗಲೂ ನನ್ನ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಚತುರವದನ ನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತೆಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಮೊದಲು ಪರಮಾತ್ಮ ಆಯಿತು, ಆಮೇಲೆ ಮಹಾಲಕ್ಷ್ಮಿ ದೇವಿ ಆಯಿತು, ಬ್ರಹ್ಮ ಮತ್ತು ವಾಯುದೇವರಾಯಿತು, ಆಮೇಲೆ ತಾರತಮ್ಯದಲ್ಲಿ ಸರಸ್ವತಿ ಭಾರತೀಯರು ಬರ್ತಾ ಇದ್ದಾರೆ. ಮುಂದಿನ 2 ಪದ್ಯಗಳಲ್ಲಿ ಸರಸ್ವತಿ ಭಾರತೀಯರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡ್ರಿ, ಅಲ್ಲೇ ಅವ್ರವ್ರ ಹತ್ರ ಹೋಗಿ ಸರಿಯಾಗಿ ಕೇಳ್ತಾರೆ. ಕೇಳಲಿಕ್ಕೂ ಬರಬೇಕು. ನಾನು ಯಾವ ಹೇಳ್ತೀನಿ, 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅನ್ನೋನ ಹತ್ರ ಹೋಗಿ ಒಂದು 10 ಕೊಡು 100 ಕೊಡು ಅಂದರೆ ಹುಚ್ಚಂತಾನು, ಇದಕ್ಕೆ ಬೇಡಲಿಕ್ಕೂ ಬರೋಂಗಿಲ್ಲ. ಹಾಗೆ ಇಲ್ಲಿ ಪರಮಾತ್ಮ, ಮಹಾಲಕ್ಷ್ಮಿ ದೇವಿ, ವಾಯುದೇವರು, ಬ್ರಹ್ಮದೇವರು, ಭಾರತಿ, ಸರಸ್ವತಿ ಎಲ್ಲರೂ ನಿಂತಿದ್ದಾರೆ, ಬೇಕಾದ ಕೊಡ್ಲಿಕ್ಕೆ ತಯಾರಿದ್ದೇನೆ. ಅವ್ರ ಹತ್ರ ಹೋಗಿ ಏನು ಕೇಳಬೇಕು, ಪರಮಾತ್ಮನ ಅನುಗ್ರಹ ಆಗುವಂತೆ ನಮಗೆ ನಮ್ಮಿಂದ ಅತಿ ರೀತಿ ಮಾಡಿಸ್ರಿ, ನಮಗೆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಿರಿ ಅಂತ ಬೇಡ್ಕೊಳ್ಬೇಕು. ನಾಳಿನ ದಿವಸ ಇದನ್ನು ಹೇಳ್ತೀನಿ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.